ಎಂ ಹಿ ವೈರಾಗ್ಯಸಂಪನ್ನಸ್ತತ್ವಮರ್ಥವಿವೇಕಿನಃ ಲಭಂತೆ ಸಾಧನೈರ್ದಾಂತಾಸ್ತಂ ಸೀತಾನಾಯಕಂ ಭಜೇ. ದೇಹೇಂದ್ರಿಯಾಸಹೀನಾಯ ಮಾನದೂರಸ್ವರೂಪಿಣೇ ಜ್ಞಾನಾನಂದಸ್ವರೂಪಾಯ ದಕ್ಷಿಣಾಮೂರ್ತಯೇ ನಮಃ. ಭವತಾ ಜನತಾ ಸುಹಿತಾ ಭವಿತಾ ನಿಜಬೋಧ ವಿಚಾರಣ ಚಾರುಮತಿ ಕಲಯೇಶ್ವರ ಜೀವ ವಿವೇಕವಿದಂ ಭವಶಂಕರ ದೇಶಿಕ ಮೇ ಶರಣಂ. ಮಾಯೆಯ ಬಗ್ಗೆ ಮಾಯೆಯ ಸ್ವರೂಪ ಏನು ಅನ್ನೋದನ್ನು ಸುರೇಶ್ವರರು ತಮ್ಮ ಮಾನಸೋಲ್ಲಾಸದಲ್ಲಿ ತಿಳಿಸಿದಂತಹ ಅಂಶವನ್ನು ಇಟ್ಟುಕೊಂಡು ಮೊನ್ನೆ ಒಂದು ಸ್ವಲ್ಪ ವಿಚಾರವನ್ನು ಹೇಳಿದೆ. ಭಗವತ್ಪಾದರು ಮಾಯೆ ಬಗ್ಗೆ ಏನು ಹೇಳುತ್ತಾರೆ ಅಂತ ಒಂದು ನೋಡಿಕೊಂಡ್ರೆ ಆವಾಗ ಸುರೇಶ್ವರ ಹೇಳೋದನ್ನು ಇನ್ನೂ ಚೆನ್ನಾಗಿ ಮನಸ್ಸಿಗೆ ತಗೊಳ್ಬೋದು. ಭಾಷ್ಯದಲ್ಲಿ ಅನೇಕ ಕಡೆಗಳಲ್ಲಿ ಮಾಯೆ ಕುರಿತಾಗಿ ಹೇಳ್ತಾರೆ ಭಗವತ್ಪಾದರು. ಪ್ರಕರಣ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಂಥದ್ದರಲ್ಲಿ ಶಾಖಾಪಲಾಕನ್ಯಾಯ ಒಂದು ಎರಡು ಮಾತ್ರ ನಾನು ಉಲ್ಲೇಖ ಮಾಡ್ತೇನೆ, ಮತ್ತೆಲ್ಲ ನಾವು ಉಳಿದಂತಹದ್ದನ್ನು ಮನಸ್ಸಿಗೆ ತಂದುಕೊಳ್ಬಹುದು. ಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಭಗವತ್ಪಾದ ಹೇಳ್ತಾರೆ, ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತ ಇವ ಅವಿದ್ಯಾಕಲ್ಪಿತೆ ನಾಮರೂಪೇ ತತ್ವ ಅನ್ಯತ್ವಾಭ್ಯಾಂ ಅನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾಶಕ್ತಿ ಪ್ರಕೃತಿರಿತಿ ಚ ಶ್ರುತಿಸ್ಮೃತ್ಯೋರಭಿಲಪ್ಯೇತೆ. ಇದು ಒಂದು ಮಾಯೆ ಬಗ್ಗೆ. ಏನಿದರ ಅರ್ಥ ಅಂತಂದರೆ, ಶ್ರುತಿ ಮತ್ತು ಸ್ಮೃತಿಗಳು ಹೀಗೆ ಅಭಿಪ್ರಾಯ ಪಡ್ತಾವೆ ಮಾಯೆ ವಿಷಯದಲ್ಲಿ. ಏನದು, ಏನು ಅಭಿಪ್ರಾಯ ಪಡ್ತಾವೆ ಅಂತಂದರೆ, ಆ ಪರಮೇಶ್ವರನ, ಸರ್ವಜ್ಞನಾದಂತಹ ಪರಮೇಶ್ವರನ ಆತ್ಮದಂತೆ ಇರುವಂತಹ ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟಂತಹ ಯಾವ ನಾಮ ರೂಪ ಇರಿದೆಯೋ ಅದನ್ನು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅನಿರ್ವಚನೀಯವಾಗಿರತಕ್ಕಂಥದ್ದು ಈ ನಮ್ಮ ಪ್ರಪಂಚ ಸಂಸಾರಕ್ಕೆ ಕಾರಣವಾದಂಥದ್ದು, ಬೀಜಭೂತವಾದ್ದು ಅಂತ ಈ ಒಂದು ಭಗವತ್ಪಾದರ ವಾಕ್ಯಕ್ಕೆ ಅಭಿಪ್ರಾಯ. ಸಂಸಾರಕ್ಕೆ ಬೀಜಭೂತವಾದಂತಹ ಇದಮಿತ್ಥಂ, ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು ಅಂದ್ರೇನು, ತತ್ವ ಅನ್ಯತ್ವಾಭ್ಯಾಮ್, ಅದು ಸತ್ತೆ ಇಲ್ಲ ಅಸತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅನಿರ್ವಚನೀಯವಾಗಿದೆ. ಆದರೆ ಆ ಈಶ್ವರನ ಆತ್ಮಭೂತದಂತೆ ಇದೆ, ಅವನದೇ ಅನ್ನುವ ಹಾಗೆ ಇದೆ ಅದು ಅಂತ, ಅದು ಬೇರೆ. ಶ್ರುತಿ ಸ್ಮೃತಿಗಳು ಇದನ್ನು ಮಾಯಾಶಕ್ತಿ ಪ್ರಕೃತಿ ಇತ್ಯಾದಿ ಶಬ್ದಗಳಿಂದ ಹೇಳ್ತಾ ಇದ್ದಾವೆ. ಇದು ಒಂದು ಭಗವತ್ಪಾದರು ಹೇಳತಕ್ಕಂಥದ್ದು. ಇನ್ನೊಂದು ಕಡೆ ಹೇಳ್ತಾರೆ, ಸರ್ವವ್ಯವಹಾರಾಣಾಮೇವ ಪ್ರಾಗ್ ಬ್ರಹ್ಮಾತ್ಮ ಆತ್ಮವಿಜ್ಞಾನಾತ್ ಸತ್ಯತ್ವೋಪಪತ್ತೇ. ಬ್ರಹ್ಮಜ್ಞಾನ ಆಗುವುದಕ್ಕೆ ಮೊದಲು ಎಲ್ಲ ವ್ಯವಹಾರಕ್ಕೂ ಕೂಡ, ಎಚ್ಚರಾವಸ್ಥೆ, ಜಾಗ್ರದ ಅವಸ್ಥೆಯಾಗಲಿ ಅಥವಾ ಸುಷುಪ್ತಿಯಾಗಲಿ ಸ್ವಪ್ನವಾಗಲಿ, ಇದೆಲ್ಲವೂ ಕೂಡ ಸತ್ಯತ್ವ ಉಪಪತ್ತೇ, ಇದು ಸತ್ಯ ಅಂತ ಒಪ್ತೇವೆ. ಬ್ರಹ್ಮಜ್ಞಾನ ಆಗುವ ತನಕ ಇದು ಸತ್ಯ,
ಅದಕ್ಕೆ ಉದಾಹರಣೆ ಕೊಡ್ತಾರೆ ಭಗವತ್ಪಾದರು. ಸ್ವಪ್ನ ವ್ಯವಹಾರಸ್ಯ ಇವ ಪ್ರಾಕ್ ಪ್ರಬೋಧಾತ್, ಎಚ್ಚರಾಗುವುದಕ್ಕಿಂತ ಮೊದಲು ಸ್ವಪ್ನವನ್ನು ನಾವು ಹೇಗೆ ಸತ್ಯ ಅಂತ ಮನಸ್ಸಿಗೆ ತಂದುಕೊಂಡಿರುತ್ತೇವೆಯೋ ಹಾಗೆ ಅಂತ. ಇದು ಈ ವಾಕ್ಯವನ್ನು ನಾವು ಸಾಕಷ್ಟು ಆಳವಾಗಿ ಯೋಚನೆ ಮಾಡುವಂಥದ್ದಿದು. ಈ ದೃಷ್ಟಾಂತ ಇದೆಯಲ್ಲ, ಸ್ವಪ್ನದಂತೆ ಅಂತ ಹೇಳಿದಂಥ ದೃಷ್ಟಾಂತ ಇದು, ಆಳವಾಗಿ ಯೋಚನೆ ಮಾಡುವಂಥ ದೃಷ್ಟಾಂತ ಇದು. ಯಾವದ್ಹಿ ಸತ್ಯಾತ್ಮೈಕತ್ವ ಪ್ರತಿಪತ್ತಿ ತಾವತ್ ಪ್ರಮಾಣ ಪ್ರಮೇಯ ಫಲ ಲಕ್ಷಣೇಶು ವಿಕಾರೇಶು ಅರ್ಧತ್ವ ಬುದ್ಧಿ ನ ಕಸ್ಯಚಿದಪಿ ಉತ್ಪದ್ಯತೆ. ಬ್ರಹ್ಮಾತ್ಮೈಕ್ಯ ಜ್ಞಾನ ಬರುವ ತನಕ ಈ ಪ್ರಮಾಣ ಪ್ರಮೇಯ ಫಲ ಅಂತ ಅನ್ನೋದು ತ್ರಿಪುಟಿ ಅಂತ ಇನ್ನೊಂದು ಮಾತಿನಲ್ಲಿ ಹೇಳ್ತೇವೆ ನಾವು. ಇದು ಇದರಿಂದ ಕೂಡಿದಂತಹ ಈ ಎಲ್ಲ ಪ್ರಪಂಚದ ವ್ಯವಹಾರಗಳೇನಿದೆ, ಇದು ಅನೃತ, ಇದು ಮಿಥ್ಯ ಅನ್ನುವ ಬುದ್ಧಿ ನ ಕಸ್ಯಚಿತ್ ಉತ್ಪದ್ಯತೆ, ಯಾರಿಗೂ ಅದು ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಅದು ಬ್ರಹ್ಮಜ್ಞಾನ ಬಂದಾಗಲೇ ಇದಾಗೋದು, ಈ ಅನುಭವ ಬರೋದು, ಇದು ಮಿಥ್ಯ ಅಂತ. ಅಲ್ಲಿವರೆಗೆ ನಾವು ಶ್ರುತಿ ಮತ್ತು ಜ್ಞಾನಿಗಳು ಹೇಳಿದ್ದು, ಗುರುಗಳು ಹೇಳಿರತಕ್ಕಂಥ ಮಾತಿನಲ್ಲಿ ನಂಬಿಕೆ ಇಟ್ಕೊಂಡು ಹೋಗಬೇಕಷ್ಟೇ ಹೊರತು, ಶ್ರದ್ಧೆಯಿಂದ ಹೋಗಬೇಕಷ್ಟೇ ಹೊರತು, ಅದನ್ನು ನಮ್ಮ ಒಂದು ಅನುಭವಕ್ಕೆ ಬಂದಿದೆ ಅಂತ ನಾವು ಹೇಳೋ ಹಂಗಿಲ್ಲ, ಹೇಳೋದಕ್ಕಾಗೋದಿಲ್ಲ. ಗುರುಗಳು ಹೇಳಿದ್ದಾರೆ, ಜ್ಞಾನಿಗಳಾದವರು ಹೇಳಿದ್ದಾರೆ, ಇಲ್ಲ ಶ್ರುತಿ ಹೇಳ್ತಾ ಇದೆ ಅದಕ್ಕೋಸ್ಕರ ಹೌದು ಅಂತ ಅಷ್ಟು ಮಾತ್ರ. ಅಲ್ಲಿ ತನಕ ಇದನ್ನು ಸತ್ಯವನ್ನು ಒಪ್ಪಲೇಬೇಕು, ಇದು ಸತ್ಯ ಅಂತ ಅನ್ನೋದನ್ನು. ನ ಕಸ್ಯಚಿತ್ ಉತ್ಪದ್ಯತೆ ಉತ್ಪದ್ಯತೆ ಅಮೃತತ್ವ ಬುದ್ಧಿ ಅಂತ ಹೇಳ್ತಾರೆ. ಇದು ಭಗವತ್ಪಾದರು ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಹಾಗಾಗಿ ಮಿಥ್ಯ ನಿನ್ನ ಎರಡನ್ನು ನಾನು ಉಲ್ಲೇಖ ಮಾಡಿದ್ದೆ, ಯಾಕೆಂದರೆ ಮಿಥ್ಯಾದ ಬಗ್ಗೂ ಹೇಳಿದರು ಸುರೇಶ್ವರರು. ಮಿಥ್ಯಾತ್ವ ನಾಮ ಬಾಧ್ಯತ್ವ ಸಮ್ಯಕ್ ಜ್ಞಾನೋದಯೇ ಸತಿ ಅಂತ ಸುರೇಶ್ವರರ ಮಾತು. ಭಗವತ್ಪಾದರನ್ನು ಸ್ಪಷ್ಟವಾಗಿ ಇಲ್ಲಿ ಭಾಷ್ಯದಲ್ಲಿ ಹೇಳೋದನ್ನು ನಾವು ಕಾಣ್ಬೋದು. ಆ ಶಬ್ದಲ್ಲದೆ ಇದ್ರು ಕೂಡ ಸುರೇಶ್ವರು ಭಾಷ್ಯರಿಂದಲೇ ಪೂರ್ತಿ ತಗೊಂಡೇ ಅದನ್ನು ಹೇಳಿದ್ದಾರೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಮಾಯೆ ಅಂತಂದರೆ ಏನು ಅನ್ನೋ ಪ್ರಶ್ನೆಗೆ ಭಗವತ್ಪಾದ ಏನು ಉತ್ತರ ಹೇಳಿದರು, ಅದೇ ಸುರೇಶ್ವರರು ಕಾರಿಕೆ ರೂಪದಲ್ಲಿ ಯುಕ್ತಿಹೀನ ಪ್ರಕಾಶಸ್ಯ ಸಂಜ್ಞಾ ಮಾಯೇತಿ ಕಥ್ಯತೆ ನಾಸತಿ ದೃಶ್ಯಮಾನ ಸಾ ಬಾಧ್ಯಮಾನ ನವಾ ಸತಿ ಅಂತ ಉತ್ತರ ಕೊಡ್ತಾರೆ. ಇದನ್ನು ಉಳಿದಿದ್ದು ಮೊನ್ನೆ ನಾನು ಸ್ವಲ್ಪ ಹೇಳಿದ್ದೇನೆ, ಮತ್ತೆ ಅದನ್ನು ಮುಂದುವರಿಸುವುದಿಲ್ಲ. ಸ್ವಹೇತು ಅವಯವಾಭಾವಾತ್ ನೇಯಂ ಸಾವಯವೋಚ್ಯತೆ ನಚ ಅವಯವಹೀನಾನ ಸಾ ಕಾರ್ಯೇಷು ಅವಯವಾನ್ವಿತ. ಇದು ಅದು ಅನಿರ್ವಚನೀಯವಾದ್ದು ಅನ್ನೋದನ್ನು ಇನ್ನು ಸುರೇಶ್ವರರು ನಮ್ಮ ಗಮನಕ್ಕೆ ಚೆನ್ನಾಗಿ ತರೋದಕ್ಕೋಸ್ಕರ ಈ ಕಾರಿಕೆಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಏನು ಅಂತಂದರೆ ಈ ಮಾಯೆ ಅನ್ನೋದು ಎಂಥದ್ದು ಅಂತಂದರೆ ಅದಕ್ಕೆ ಕಾರಣವಾದಂಥ ಒಂದು ಅವಯವ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಇಲ್ಲ ಹೇಳೋದಕ್ಕೆ ಬರೋದಿಲ್ಲಲ್ಲ ಇಲ್ಲ ಹಾಗೆ ಅಂತ ಅವಯವ ಇಲ್ವೇ ಅಂತ ಜೋರಾಗಿ ಕೇಳಿದರೆ ನಚ ಅವಯವ ಹೀನಾಸ, ಅವಯವ ಇಲ್ವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಅಂದರೆ ಕಾರ್ಯೇಷು ಅವಯವಾನ್ವಿತ, ಅದರಿಂದ ಉಂಟಾದ ಕಾರ್ಯ ಇದೆಯಲ್ಲ ಅದರಲ್ಲಿ ಕೂಡಿಕೊಂಡಿರೋದ್ರಿಂದ ಈ ಮಾಯೆ ಅನ್ನೋದು, ಆ ಕಾರ್ಯದಲ್ಲಿ ಅವಯವ ಇದೆ ಅದಕ್ಕಾಗಿ ಮಾಯೆಗೂ ಅವಯವ ಇದೆ ಅಂತ ಹೇಳೋ ಪರಿಸ್ಥಿತಿ. ಕಾರ್ಯಕಾರಣವನ್ನು ಹೇಳುವಾಗ ಇದು ಸಂದರ್ಭ ಬರುತ್ತೆ. ಹಾಗೆ ಅಂತ ನಾವು ವಿಚಾರ ಮಾಡಿದರೆ ಸ್ವಹೇತ್ ಅವಯವ ಅಭಾವಾದ ನೇಯಂ ಸಾವಯವೋಚ್ಯತೆ, ಸಾವಯವ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ಅಂತ ನಿರವಯವ ಅಂತ ಹೇಳೋಣ ಅಂದರೆ ಕಾರ್ಯದಲ್ಲಿ ಕಾಣುತ್ತೆ ಒಟ್ಟಿಗೆ ಇದ್ದಾಗ. ಇದು ಮಾಯೆ ಸ್ವರೂಪ. ಅವಿಚಾರಿತ ಸಿದ್ಧೇಯಂ ಮಾಯಾ ವೇಶ್ಯಾವಿಲಾಸಿನಿ ಪುರುಷಂ ವಂಚಯತ್ಯೇವ ಮಿಥ್ಯಾಭೂತೈ ಸ್ವವಿಭ್ರಮೈ ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಆ ಸುರೇಶ್ವರರು.
ಒಟ್ಟಲ್ಲೇನು ಈ ಒಂದು ಮಾಯೆ ಅಸ್ತಿತ್ವ ಹೇಗೆ ಅಂತಂದರೆ ಅವಿಚಾರಿತ ಸಿದ್ಧ ಎಂ. ವಿವೇಕ ಇಲ್ಲದೇ ಇರತಕ್ಕಂಥದ್ದೇನಿದೆ, ವಿವೇಚನೆ ಮಾಡತಕ್ಕಂಥ ಶಕ್ತಿ ಇಲ್ಲದೇ ಇರೋದೇನಿದೆ, ಇದೇ ಮಾಯೆ ಅಸ್ತಿತ್ವಕ್ಕೆ ಕಾರಣ ಅಷ್ಟೇ. ಈ ಅವಯವ ಅಂತ ಹೇಳೋಣ, ಸಾವಯವ ಅಂತ ಹೇಳೋಣ, ನಿರವಯವ ಅಂತೂ ಹೇಗೆ ಹೇಳೋಣ? ಹೇಗೆ ಏಕಾಂಶೇನ ಸ್ಥಿತ ಜಗತ್ ಅಂತ ಹೇಳಿದ ಶ್ರುತಿ ಹೇಳುತ್ತೆ. ಹಾ, ಏನಾಯ್ತು? ಅಲ್ಲ, ಅದೇ ಕಾರ್ಯವನ್ನು ಇಟ್ಟುಕೊಂಡಾಗ ಕಾರ್ಯೇಷು ಅವಯವಾನ್ವಿತ. ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳುವ ನೀವು ಜಗತ್ತನ್ನು ಇಟ್ಟುಕೊಂಡು ಹೇಳೋದಾದರೆ ಅದಕ್ಕೊಂದು ಅಸ್ತಿತ್ವ ಇದೆ ಅಂತ ಒಪ್ಕೊಳ್ಬೇಕಷ್ಟೆ. ಆದರೆ ಅದು ಜ್ಞಾನದಿಂದ ಬಾರಿಸಲ್ಪಡೋದ್ರಿಂದ ನೀವು ಅದನ್ನು ಸತ್ಯ ಅಂತ ಒಪ್ಪುವಂಗಿಲ್ಲ. ಹಾಗೆ ಇದು ಮತ್ತೆ ಇಲ್ಲಿ ನಾವು ಸಾಕಷ್ಟು ಇದು ಒಂದೇ ಸಲಕ್ಕೆ ಖಂಡಿತವಾಗಿಯೂ ಮನಸ್ಸಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಬರ್ಬೋದು ಅಂಥ ಪುರುಷ ಧೌರೇಯನಿಗೆ, ಎಷ್ಟೋ ಜನ್ಮಗಳ ಪುಣ್ಯದ ಪರಿಪಾಕದಿಂದಲಾಗಿ ಒಂದೇ ಸಲ ಬಂದರೆ ಪರಮ ಸಂತೋಷ. ಆದರೆ ಬರುತ್ತೆ ಅನ್ನೋದಕ್ಕೆ ಯಾವುದೇ ಅಷ್ಟು ಸುಲಭವಾಗಿ ನಮಗೆ ಉದಾಹರಣೆ ಸಿಗುವುದಿಲ್ಲ. ಈ ಉದಾಹರಣೆಗಳೆಲ್ಲ ಇದು ಸಾಕಷ್ಟು ಇದನ್ನು ಅನುಷ್ಠಾನ ಯೋಗ ಯಾವುದಾದ್ರೂ ಒಂದಲ್ಲ ಒಂದು ಮಾರ್ಗ ಶ್ರುತಿ ಹೇಳಿದ್ದನ್ನು ಸುಮ್ಮನೆ ನಮ್ಮ ಮಾರ್ಗ ಅಲ್ಲ ಅವಲಂಬಿಸಿದ ಮೇಲೆ ಈ ವಿಚಾರವನ್ನು ಚೆನ್ನಾಗಿ ಮನಸ್ಸಿಗೆ ತಗೊಂಡಿದ್ದೇ ಆದರೆ ಆವಾಗ ಇದಕ್ಕೊಂದು ಸರಿಯಾದ ಉತ್ತರ ಸಿಗಬಹುದಷ್ಟೇ. ಇಲ್ಲ ಅಂದರೆ ಚರ್ಚೆಗೆ ಮಾತ್ರ ಕಾರಣವಾಗಬಹುದೋ ಏನೋ. ಯಾಕೆ ಅಂತಂದರೆ ಈ ಮಾಯಾ ಒಂದು ಶಕ್ತಿಯನ್ನು ಶ್ರುತಿ ಒಪ್ಪಿಕೊಂಡು ನಮಗೆ ಈ ಜಗತ್ತಿನ ಗಂಟನ್ನು ಬೆಳೆಸೋದಕ್ಕೆ ಹೇಳಿಕೊಟ್ಟ ರೀತಿ ಇದೆಯಲ್ಲ, ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅಂತಂದಾಗ ನಾವು ಯಾವ ನೆಲೆಯಲ್ಲಿ ನಿಂತು ಇದನ್ನು ಮನಸ್ಸಿಗೆ ತಂದುಕೊಳ್ತೇವೆ ಅನ್ನೋದು ಬಹಳ ಮುಖ್ಯವಾದ್ದು. ಯಾವ ನೆಲೆಯಲ್ಲಿ ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ ಒಂದು ನೆಲೆ ಬೇಕಲ್ಲ, ಒಂದು ಸರಿಯಾದ ಭೂಮಿಗೆ ಬೇಕು. ಅದು ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಯಾವುದೇ ಆಗಲಿ, ಒಂದು ಭದ್ರವಾದ ಭೂಮಿಕೆ ಮೇಲೆ ನಿಂತರೆ ಆವಾಗ ಮುಂದಿನ ವಿಚಾರವನ್ನು ನಾವು ಮಾಡೋದಕ್ಕಾಗುತ್ತೆ. ವಿಚಾರ ಮಾಡೋ ಎಲ್ಲ ಜಾಗದಲ್ಲೂ ಅಷ್ಟೇ. ಅಂಥದ್ರಲ್ಲಿ ಇದು ಅತೀಂದ್ರಿಯವಾದಂಥ ವಿಚಾರ. ಈಗ ಅತೀಂದ್ರಿಯವಾದ ವಿಚಾರವನ್ನು ನಾವು ಯಾವ ನೆಲೆಗಟ್ಟಿನಲ್ಲಿ ನಿಂತು ವಿಚಾರ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯವಾದ್ದು. ಅದನ್ನು ಮನಸ್ಸಿಗೆ ತಗೊಂಡಾಗ ಮಾಯಾ ವಿಷಯದಲ್ಲಿ ನಾವು ಅಷ್ಟು ಸುಲಭವಾಗಿ ತೀರ್ಮಾನ ಮಾಡೋದು, ಅದನ್ನು ನಾವು ಹಿಡ್ಕೊಂಡ್ಬಿಟ್ಟವು ಅಂತ ನಮಗೆ ಅನಿಸೋದು ಅದು ಸ್ವಲ್ಪ ದೂರದ ಮಾತೇ ಸರಿ. ಅದರ ಬದಲು ಮಾಯನ್ನು ದಾಟೋದಕ್ಕೆ ನಮಗೆ ಹೇಳಿದ ಉಪಾಯ ಇದೆಯಲ್ಲ, ಅದನ್ನು ಆಶ್ರಯಿಸಲು ಅತ್ಯಂತ ಸೂಕ್ತ. ಹಾಗೆ ಅಂತ ಎಚ್ಚರಿಕೆ ವಹಿಸ್ಬೋದು. ಮಾಯೆ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೆ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ಎಚ್ಚರಿಕೆಯನ್ನು ವಹಿಸಿಕೊಂಡು ಮೆಲ್ಲ ಮಾಯೆಯನ್ನು ದಾಟೋದಕ್ಕೆ ನಾವು ನೋಡ್ಬೋದು. ಅದು ಆ ಹಂತಕ್ಕೆ ಬಂದಾಗ ಆವಾಗ ಮಾಯೆ ಅನ್ನೋದು ಏನೋ ಸ್ಪಷ್ಟವಾಗಿ ನಮಗೆ ಮನಸ್ಸಿಗೆ ಬರುತ್ತೆ. ಅದಕ್ಕಾಗಿ ಅವರು ಆ ಲಕ್ಷಣಗಳನ್ನೆಲ್ಲ ಹೇಳುವಾಗ ನಮಗೆ ಅದೇ ರೀತಿ ಅದನ್ನು ಹೇಳ್ತಾರೆ. ನಾವು ಈ ವ್ಯವಹಾರದಲ್ಲಿ ಇದ್ದುಕೊಂಡು ಅಂದರೆ ಅಜ್ಞಾನ ಅವಿವೇಕದಲ್ಲಿ ಇದ್ದುಕೊಂಡವರು ಎಷ್ಟರ ಮಟ್ಟಿಗೆ ಮಾಯೆಯನ್ನು ಸ್ವೀಕಾರ ಮಾಡಬಹುದು, ಅದನ್ನು ಅರ್ಥ ಮಾಡ್ಕೊಳ್ಬಹುದು, ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಜೊತೆಗೆ ಅಷ್ಟಕ್ಕೆ ನಮ್ಮನ್ನು ನಿಲ್ಲಿಸೋದಿಲ್ಲ, ಅದರ ಪಾರಮಾರ್ಥಿಕವಾದಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಅಂದರೆ ಅರ್ಥ ಏನು, ವ್ಯವಹಾರದಲ್ಲಿ ನಾವು ಇಷ್ಟು ಇಟ್ಟುಕೊಂಡು ಮಾಯೆಯ ಆ ಒಂದು ಶಕ್ತಿ ಮಾಯೆಯ ಬಂಧನ ಅದರ ಒಂದು ಕಾರಣದಿಂದಲಾಗಿ ನಮಗೆ ಉಂಟಾಗುವ ಈ ಸಂಸಾರ ಇದನ್ನು ದೂರ ಮಾಡೋದಕ್ಕೆ ನಾವು ಯಾವ ದಾರಿ ತುಳಿಬೇಕು, ಎಷ್ಟು ಜಾಗೃತರಾಗಿರಬೇಕು ಅನ್ನೋದಕ್ಕೆ ಇಷ್ಟು ಸಾಕು. ಪಾರಮಾರ್ಥಿಕವಾಗಿ ಆಗಬೇಕಾದ್ರೆ ಜ್ಞಾನ ಬರಬೇಕು ಅಂತ ಮತ್ತೆ ಮತ್ತೆ ಹೇಳೋದು ಅದೇ ಕಾರಣ ಅಂತ ನನಗನ್ನಿಸುತ್ತೆ. ಇಲ್ಲ ಅವಿಚಾರಿತ ಸಿದ್ಧೇಯಂ ಅಂತ ಹೇಳಿದ್ರೆ ಈಗ ಈ ಮಾಯಾ ಅನ್ನೋದು ಏನಿದೆ ಅಂದರೆ ವಿಚಾರ ಮಾಡದೆ ಉಂಟಾಗಿರತಕ್ಕಂಥದ್ದಷ್ಟೇ ಹೊರತಿನ ಬೇರೇನಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ನೀವು ಹೇಗೆ ಅಂತ ಹೇಳ್ತೀರಿ? ಈಗ ಏನ್ರಿ, ನಾವು ವಿಚಾರ ಬೇಕಷ್ಟು ಮಾಡಿದ್ದೇವಲ್ಲ, ಮಾಡ್ತಾನೆ ಇರ್ತೇವೆ ನಾವು. ಅಂದಮೇಲೆ ಇದು ಅವಿಚಾರಿತ ಸಿದ್ಧೇಯಂ ಅಂತ ಯಾವ ವಿಚಾರದಲ್ಲಿ ಹೇಳೋದಿದು?
ಆತ್ಮನ ವಿಚಾರದಲ್ಲಿ ಅವಿಚಾರಿತ ಸಿದ್ಧ ಎಂ. ಆವಾಗ ಎಲ್ಲಿಗೆ ಬಂತದು? ಅಲ್ಲಿ ಹಾವು ಯಾಕೆ ಕಾಣ್ತಾ ಇದೆ ಅಂತ ಕೇಳಿದ್ದಕ್ಕೆ ಉತ್ತರ ಏನು ಕೊಟ್ಟೆ ನಾನು ಅಂತಂದರೆ, ನಿಮಗೆ ಹಗ್ಗ ಅಂತ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಹಾವು ಕಾಣುತ್ತಲ್ಲಿ ಅಂತ ಉತ್ತರ ಕೊಟ್ಟೆ. ಈಗ ನೀವು ಆ ಕಂಡ ಹಾವಿಗೆ ನೀವು ಯಾವ ನೆಲೆಯಲ್ಲಿ ನಿಂತು ಅದರ ಒಂದು ತತ್ವ ಅಂತ ತಿಳ್ಕೊಳ್ತೀರಿ? ಈಗ ಬೆಳಕು ಹಾಕದೆ ಅದೇನು ಅಂತ ತಿಳ್ಕೊಳ್ತೀರಾ, ಹಾವೇನು ಅಂತ ತಿಳ್ಕೊಳ್ತೀರಾ? ಅಲ್ಲ, ಬೆಳಕು ಹಾಕಿ ತಿಳ್ಕೊಳ್ತೀರಾ? ಬೆಳಕು ಹಾಕಿದ್ರ ಹಗ್ಗ ಗೊತ್ತಾಯಿತು, ಹಾವಿನ ತತ್ವ ಇಲ್ಲವೇ ಇಲ್ಲ. ಬೆಳಕು ಹಾಕದೇ ಇದ್ರ ಎಷ್ಟು ನಿಮಗೆ ಕಂಡಿದೆಯೋ, ಭ್ರಮೆ ಉಂಟಾಗಿದೆಯೋ, ಅಷ್ಟರಲ್ಲೇ ನಿಂತ್ರಿ, ಹಗ್ಗ ಇದೆ ಅಂತ ಗೊತ್ತೇ ಆಗಲಿ. ಇದು ಮಾಯೆ. ಅವಿಚಾರಿತ ಸಿದ್ಧೇಯಂ ಮಾಯಾವೇಶ ವಿಲಾಸಿನಿ. ಇದನ್ನು ಅಷ್ಟು ಸುಲಭದಲ್ಲಿ ವಿಚಾರ ಮಾಡೋದು ಹೇಗೋ ನನಗಂತೂ ಗೊತ್ತಿಲ್ಲ. ನಾನಾಗಲೇ ಹೇಳಿದ್ದೇನೆ, ಪುರುಷ ಧೌರ್ಯರಿದ್ದರೆ ಖಂಡಿತವಾಗಿ ಸಾಧ್ಯ. ಆದಂಥ ಪುರುಷ ಧೌರ್ಯರು ಬೇಕು ಮಾತ್ರ ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಮಾಡೋದಕ್ಕೆ. ಇಲ್ಲಾಂದರೆ ಶ್ರದ್ಧೆ, ನಂಬಿಕೆ, ತುಳಿಯೋದು ಹಿಂದಿನ ತುಳಿದ ದಾರಿ ಅಷ್ಟೇ ಇಲ್ಲಿ ಉಳ್ಕೊಂಡು. ಇಷ್ಟು ಮಾಯೆ ಬಗ್ಗೆ ಸುರೇಶ್ವರು ನಮಗೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಈ 8ನೇ ಶ್ಲೋಕದಲ್ಲಿ ಭಗವತ್ಪಾದರು ಎಲ್ಲ 7 ಶ್ಲೋಕಗಳ ಸಂಗ್ರಹ ಅಂತ ಹೇಳಿದರೂ ಕೂಡ ಈ ಒಂದು ಮಾಯಾ ತತ್ವವನ್ನು ನಮಗೆ ಸ್ಪಷ್ಟಪಡಿಸುವುದಕ್ಕೆ ಈ ಕಾರ್ಯಕಾರಣ ಭಾವ ಅಥವಾ ಬೇರೆ ಬೇರೆ ಸಂಬಂಧಗಳನ್ನು ನಮಗೆ ಜೋಡಿಸ್ತಾ ವಿಶೇಷವಾಗಿ ಹೇಳಿದ್ದನ್ನು ನಮಗೆ ಸುರೇಶ್ವರು ಎಚ್ಚರಿಸ್ತಾರೆ. ಇದು ಎಲ್ಲವೂ ಕೂಡ ಮಾಯೆಯ ವಿಲಾಸ. ಅಂದಮೇಲೆ ಮಾಯೆ ಅಂದರೆ ಏನು ಅಂತ ಹೇಳಬೇಕಲ್ಲ. ಅದಕ್ಕೆ ಆ ಮಾಯೆ ಕುರಿತಾಗಿ ಭಗವತ್ಪಾದರ ಅಭಿಪ್ರಾಯವನ್ನು ಈ ಕಾರಿಕೆಗಳಲ್ಲಿ ಹೇಳಿದ್ದಾರೆ. ಈಗ ಹೇಳ್ತಾರೆ, ಇಂಥ ಮಾಯೆಯನ್ನು ದೂರ ಮಾಡದ ಹೊರತು ಮೋಕ್ಷ ಅನ್ನತಕ್ಕಂಥ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನ ತಸ್ಯಾಹ ಮೂಲ ವಿಚ್ಛೇದಂ ಅಭಿವಾಂಚಂತಿ ಕೇಚನ ತೇಷಾಂ ಪಕ್ಷೇ ಕಥಂ ಮೋಕ್ಷೋ ಮನಸ್ಸಂಭವಿಷ್ಯತಿ. ಇದೊಂದು ವಿಶೇಷವಾಗಿ ಸುರೇಶ್ವರ ಒಂದು ಉಪದೇಶ ಶೈಲಿ. ಅವ್ರು ಕೇಳ್ತಾರೆ, ಕೆಲವರು ಈ ಮಾಯೆಯನ್ನು ಬೇರು ಸಹಿತ ಕಿತ್ತಾಕೋದನ್ನು ಇಷ್ಟಪಡೋದಿಲ್ಲ, ಅಂದಮೇಲೆ ಅವ್ರಿಗೆ ಮೋಕ್ಷ ಅನ್ನೋದು ಹೇಗೆ ಸಿಗೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅಂದರೆ ಮಾಯೆಯನ್ನು ಮೂಲಭೂತವಾಗಿ ಬೇರು ಸಹಿತ ಕಿತ್ತಾಕದೆ ಆನಂದ ಸ್ವರೂಪದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಎರಡೂ ಅಪೇಕ್ಷೆ ಪಡೋದು. ಆ ಕಡೆಯಿಂದ ಮಾಯೆಯನ್ನು ಬಿಡೋದಕ್ಕೂ ಅವರಿಗೆ ಇಷ್ಟವಿಲ್ಲ, ಈ ಕಡೆಯಿಂದ ಆನಂದವೂ ಬೇಕು ಅನ್ನೋರು. ಅದು ಹೇಗೆ ಸಾಧ್ಯ ಅಂತಾರೆ ಸುರೇಶ್ವರು. ತೇಷಾಂ ಪಕ್ಷೇ ಕಥಂ ಮೋಕ್ಷ. ಅಂಥವರ ಒಂದು ವಿಚಾರದಲ್ಲಿ ಅದು ಮೋಕ್ಷ ಸಿಗುವುದು ಹೇಗೆ? ಮನಸಃ ಸಂಭವಿಷ್ಯತಿ. ಮೋಕ್ಷ ನಮ್ಮ ಅಂತಃಕರಣದಲ್ಲಿ ಸಾನೇ ನಾವು ಅನುಭವಿಸಬೇಕು. ಇದು ಎಷ್ಟೋ ಸಾರಿ ಇದು ಬೇರೆ ನಾವು ಮರೆತು ಬಿಡೋದು. ನಾವು ಮೋಕ್ಷ ಅಂದ ಕೂಡಲೇ ನಮ್ಮನ್ನೆಲ್ಲ ನಾಡಿದ್ದು ಇದಾದ ಮೇಲೆ ಒಂದು ಇದರಲ್ಲೆಲ್ಲ ಮಲಗಿಸಿಯೋ ಅಥವಾ ಹೋಗೋದು ಅದಂತಂದ್ರೆ ಮಾಡ್ತಾರಲ್ಲ, ಕೆಲವರಿಗೆ ಹೋಗೋದು, ಕೆಲವರಿಗೆ ಮಲಗಿಸೋದು, ಬೆಂಕಿ ಕೊಡೋದು, ಇದೆಲ್ಲ ಅದಾದ ಮೇಲೆ ಪಡೆಯುವಂಥದ್ದಂತಲೇ ಎಷ್ಟು 97% ಅಥವಾ 98% ಜನ ಅದೇ ಒಂದು ಇದರಲ್ಲೇ ಇದ್ದಾರೆ. ಮೋಕ್ಷ ಅಂದರೆ ಹಾಗೆ ಎಲ್ಲೋ ಒಂದೂವರೆ ಎರಡೋ ಅಥವಾ ಒಂದೋ ಅಷ್ಟು ಪರ್ಸೆಂಟ್ ಜನ ಮೋಕ್ಷ ಅಂದರೆ ಅದಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಪಡೆಯೋದು ಹೇಗೆ ಅಂತ ಗೊತ್ತಿಲ್ಲ, ಎಲ್ಲಿ ಅದು ಗೊತ್ತಿಲ್ಲ ಇತ್ಯಾದಿ ವಿಷಯಗಳಲ್ಲಿ ಮತ್ತೆ ಯಥಾ ಪ್ರಕಾರ ಬಂದರು. ಅಂತೂ 100 ಜನವೂ ಕೂಡ ಬಹುತೇಕ ಅಂತ ಹೇಳಬೇಕು ಮತ್ತೆ, ಯಾಕಂದರೆ ಅಕಸ್ಮಾತ್ ಜ್ಞಾನಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗ್ತಾ ಇದ್ದಾರೆ, ಆಗೋರಿದ್ದಾರೆ ಅನ್ನೋದನ್ನು ಇಟ್ಟುಕೊಂಡು ಹೇಳಬೇಕಷ್ಟೆ. ಅಂದರೆ ಮೋಕ್ಷದ ಬಗ್ಗೆ ಆ ಕಲ್ಪನೆ ಅಷ್ಟಕ್ಕಷ್ಟೇ. ಅದಕ್ಕಾಗಿ ಕೇಳ್ತಾರೆ, ಮನಸಃ ಕಥಂ ಮೋಕ್ಷ ಸಂಭವಿ. ಬಂಧನ ಉಂಟಾದ್ದು ಹೊರಗಿಂದಲ್ಲ, ಮನಸ್ಸಿನಿಂದ. ಶ್ರುತಿ ಮತ್ತೆ ಮತ್ತೆ ಹೇಳುತ್ತೆ, ಎರಡಕ್ಕೂ ಕಾರಣ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದು ಶ್ರುತಿಯ ಕಂಠೋಕ್ತವಾದ ಮಾತು. ಬಂಧನಕ್ಕೂ ಮೋಕ್ಷಕ್ಕೂ ಎರಡೂ ಮನಸ್ಸೇ ಕಾರಣ, ಎರಡಕ್ಕೂ ಮನಸ್ಸೇ ಕಾರಣ. ಅಂಥದ್ರಲ್ಲಿ ನಮಗೆ ಮೋಕ್ಷ ಆಗಬೇಕು ಅಂತಂದರೆ ಈ ಮಾಯಾ ಅದರ ಬೇರನ್ನು ಕಿತ್ತು ಹಾಕದೇ ಹೋದರೆ ಕಥಂ ಮೋಕ್ಷೋ ಭವಿಷ್ಯತಿ ಮನಸಃ, ಸುತರಾಂ ಸಾಧ್ಯವಿಲ್ಲ ಅಂತ ಸುರೇಶ್ವರು ವಿಶೇಷವಾಗಿ ಎಚ್ಚರಿಸ್ತಾರೆ. ಅದಾದ ಮೇಲೆ ತಿಸ್ರೋ ಅವಸ್ಥಾತ್ರಯದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತಾರೆ. ತಿಸ್ರೋಪ್ಯವಸ್ಥಾ ಮನಸಃ ಜಾಗ್ರ ಸ್ವಪ್ನ ಸುಷುಪ್ತಯ ಚಕ್ರವತ್ ಪರಿವರ್ತಂತೆ ಭೇದಭ್ರಾಂತಿ ಏಕಹೇತವ. ಈ ಅವಸ್ಥೆಗಳು
ಇದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಚಕ್ರವತ್ ಪರಿವರ್ತಂತೆ. ಚಕ್ರವನ್ನು ನಾವು ತಿರುಗಿಸಿದರೆ ಒಂದ್ಸಾರಿ ಕೆಳಗೆ ಹೋಗುತ್ತೆ, ಮತ್ತೊಂದ್ಸಾರಿ ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ, ಮೇಲೆ ಬರುತ್ತೆ, ಇದು ಆಗ್ತಾನಿರುತ್ತೆ. ಹಾಗೆ ಈ ನಮ್ಮ ಎಚ್ಚರ ಮತ್ತು ಸ್ವಪ್ನ ಸುಷುಪ್ತಿ ಇದು ಆಗ್ತಾನೇ ಇರುತ್ತೆ, ಚಕ್ರದಂತೆ ಸುತ್ತಾನೇ ಇರುತ್ತೆ. ಭೇದಭ್ರಾಂತಿ ಏಕಹೇತವ ಅಂತ ಇನ್ನೊಂದು ಶಬ್ದ ಅಂದರೆ ಭೇದದ ಒಂದು ಅನುಭವ ನಮಗೆ ಇದೆ, ಅದನ್ನು ಭೇದ ಭ್ರಾಂತಿ. ಯಾಕಂದರೆ ವಾಸ್ತವಿಕವಾಗಿ ಭೇದ ಇಲ್ವಲ್ಲ, ಅದಕ್ಕೋಗಿ ಸುರೇಶ್ವರು ಭೇದ ಭ್ರಾಂತಿ ಅಂತ ಹಾಕ್ತಾರೆ. ನಮಗೇನು ಎರಡನೇ ವಸ್ತು ಇದೆ, ಈ ಪ್ರಪಂಚ ಅನ್ನೋದೊಂದಿದೆ, ನಾವು ಅಂತ ಇದ್ದೇವೆ ಅಂತ ಈ ಎಲ್ಲ ಭೇದದ ಒಂದು ಬುದ್ಧಿ, ಭೇದ ಬುದ್ಧಿ ಏನಿದೆ, ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ವಿಶೇಷವಾದಂತಹ ಅವಿದ್ಯೆ, ಅಜ್ಞಾನ. ಅದಕ್ಕಾಗಿ ಹೇಳ್ತಾರೆ, ತಿಸ್ರೋಪ್ಯವಸ್ಥಾಃ ಮನಸಃ ಜಾಗ್ರತ್ ಸ್ವಪ್ನ ಸುಷುಪ್ತಯಃ ಚಕ್ರವತ್ ಪರಿವರ್ತಂತೆ ಭೇದಭ್ರಾಂತಿ ಏಕಹೇತವ. ಇದು ಮೂರಲ್ಲಿಯೂ ಕೂಡ ಈ ಭೇದ ಬುದ್ಧಿಗೆ ಕಾರಣವಾಗಿರತಕ್ಕಂಥದ್ದು ಒಂದೇ ವಸ್ತು, ಒಂದೇ ವಸ್ತು. ಅವರಿಂದಾಗೆ ಈ ಎಲ್ಲ ಭೇದಭಾವ ಎರಡನೇದು ನಮಗೆ ಗೋಚರವಾಗುವುದು ಅಥವಾ ಅದು ಇದೇ ಅಂತ ನಮ್ಮ ಮನಸ್ಸಿಗೆ ಬರೋದು ಇತ್ಯಾದಿ. ಒಟ್ಟಿಗೆ ರಾಮತೀರ್ಥರೋದಕ್ಕೆ ಅರ್ಥ ಬರೀತಾರೆ. ಏನು ಅಭಿಪ್ರಾಯ ಅಂತಂದರೆ ಅವ್ರು ಹೇಳ್ತಾರೆ, ಏತದುಕ್ತಂ ಭವತಿ ಮನಸಃ ಯದಾ ಬಾಹ್ಯೇಂದ್ರಿಯ ದ್ವಾರ ಬಾಹ್ಯ ವಿಷಯಾಕಾರತಾ ಭವತಿ, ಅಂದರೆ ನಮ್ಮ ಇಂದ್ರಿಯಗಳು ಹೊರಗೆ ಹೋಗಿ ವಸ್ತುವನ್ನು ಯಾವಾಗ ಗ್ರಹಿಸ್ತಾವೆ ಆವಾಗ ಜಾಗ್ರದವಸ್ಥ ಅಂತ ಹೇಳ್ತಾರೆ. ಇದು ಹಿಂದೆ ಬಂದಿದೆ, ಈಗ ಮತ್ತೆ ಹೇಳ್ತಿದ್ದಾರೆ. ಯದಾ ಜಾಗ್ರದೃಷ್ಟಿ ದೃಷ್ಟ ವಾಸನಾಭಾ ಮಾತ್ರತೆಯ ಅಂತಃ ಪ್ರವಿಶತಿ ತದಾ ಸ್ವಪ್ನಾವಸ್ಥ. ಜಾಗೃತ ಅವಸ್ಥೆಯ ಸಂಸ್ಕಾರಗಳು ಸ್ವಪ್ನದಲ್ಲಿ ನಮಗೆ ಉದ್ಭೂತವಾಗ್ತವೆ, ಉದ್ಬುದ್ಧವಾಗ್ತವೆ, ಅದು ಸ್ವಪ್ನಾವಸ್ಥ. ಯದಾ ಪುನಃ ನಾಡೀಛಿದ್ರ ಪ್ರಚಾರಂ ಪರಿತ್ಯಜ್ಯ ಸ್ವಕಾರಣೇ ಲೀಯತೆ ತದಾ ಅಶೇಷ ವಿಶೇಷ ವೇದ್ಯ ವೇದನಾಕಾರ ಪ್ರವಿಲಯಾತ್ ಸುಷುಪ್ತಿರ್ಭವತಿ. ಈ ಎಲ್ಲ ನಮ್ಮ ಇಂದ್ರಿಯಗಳು ಸೂಕ್ಷ್ಮ ಅವಸ್ಥೆಗೆ ಹೋದಾಗ ಅಲ್ಲಿ ವೇದ್ಯ ವೇದನ ಯಾವುದೂ ಇಲ್ಲ, ಆವಾಗ ಸುಷುಪ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಏವಂ ಮನಸಃ ಸಂಚಾರಾತ್ ಭೇದ ವಿಭ್ರಮಃ ಜಾಯಂತೆ. ಈ ಇಷ್ಟೂ ಕಡೆಗಳಲ್ಲಿಯೂ ಕೂಡ ಜಾಗ್ರತ್ ಸ್ವಪ್ನ ಸುಷುಪ್ತಿಯಲ್ಲಿ ಮನಸಃ ಸಂಚಾರಾತ್, ಮನಸ್ಸಿನ ಸಂಚಾರವೇ ಕಾರಣ ಈ ಭೇದಗಳಿಗೆ. ಜಾಯಂತೆ ಕರ್ತೃ ಕ್ರಿಯಾ ಕ್ರಿಯಾಕಾರಕ ಫಲಾಶ್ರಯ. ಈ ತ್ರಿಪುಟಿ ಅನ್ನೋದೇನಿದೆ ಇದೆಲ್ಲವೂ ಕೂಡ ಇದನ್ನು ಅವಲಂಬಿಸಿ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬಂಧನಕ್ಕೆ ಅದನ್ನು ಕಾರಣ ಅಂತ ಹೇಳೋದು ಅಂತ ಹೇಳ್ತಾರೆ. ತಾವಿ ಕರೋತಿ ಕರ್ಮಾಣಿ ಪುನಸ್ತೈರ್ಬದ್ಧತೆ ಮನಃ. ಇದು ಎಂಥ ಸ್ವಾರಸ್ಯ ಇದೆ ಅಂತ ತೋರಿಸ್ತಾರೆ ಸುರೇಶ್ವರು ಅಂತಂದರೆ, ಇದರಿಂದಲೇ ಈ ಭೇದ ವಿಭ್ರಮ ಅಂತ ಅನ್ನತಕ್ಕಂಥದ್ದೇನಿಗೆ ಹೇಳಿದರು ಮೂರು ಅವಸ್ಥೆಗಳಲ್ಲಿ ಕೂಡ ಮನಸ್ಸೇ ಕಾರಣ ಅಂತ. ಇದರಿಂದ ನಮ್ಮ ಒಂದು ಹೇಗೆ ನಡೀತಾ ಇದೆ ಅಂತಂದರೆ, ಭೇದರಿಂದಲಾಗಿ ಕರ್ಮ, ಕರ್ಮದಿಂದಲಾಗಿ ಭೇದ, ಭೇದದಿಂದಲಾಗಲಿ ಕರ್ಮ, ಕರ್ಮದಿಂದಲಾಗಿ ಭೇದ ಅಂತ ಒಟ್ಟಿನಲ್ಲಿ ಅನಾದಿ ಕಾಲದಿಂದ ಸುತ್ತಾನೇ ಇದ್ದೇವೆ, ಬಿಡುಗಡೆ ಇಲ್ಲ. ಪುನಃ ತೈಹಿ ಪದ್ಧತೆ ಮನಃ, ಅದೇ ಆ ಮನಸ್ಸು ಮತ್ತೆ ಇವುಗಳಿಂದಲೇ ಬಂಧಿಸಲ್ಪಡುತ್ತೆ, ಮತ್ತೆ ಪುನಃ ಕರ್ಮ ಶುರು ಮಾಡ್ತಾನೆ, ಹೀಗೆ ಇರುತ್ತೆ. ತಾವಿಹ್ ಕರೋತಿ ಕರ್ಮಾಣಿ ಪುನಸ್ತೈರ್ಬದ್ಧತೆ ಮನಃ. ಹಾಂ, ಅದು ಸರಿ. ಅಷ್ಟಾದರೂ ಕೂಡ ಇದು ಇನ್ನೊಂದಿಗ, ಅಷ್ಟಾದರೂ ಕೂಡ ಶ್ರೇಷ್ಠ ಹೇಳ್ತಾರೆ, ಮನಸ್ಸಃ ಕೇವಲ ಸಾಕ್ಷಿ ಭಾನುವತ್ ಪುರುಷಃ ಪರಃ. ಅಷ್ಟಾಗಿಯೂ ಕೂಡ ಈ ಮನಸ್ಸು ಇದಕ್ಕೆ ಕಾರಣವಾದರೂ ಕೂಡ, ಕಥಂ ಮನಸಃ ಸಂಸಾರ ವರ್ಣನ ಕ್ರಿಯತೆ ಆತ್ಮನಃ ಸಂಸಾರಿತ್ವಾ ಇತ್ಯತ ಆಹ ಮನಸಃ ಇದೆ. ಮನಸಃ ಅನೇಕ ವಿಕಾರಿಣಃ ಸಾಕ್ಷಿ ಪುರುಷಃ ಕೇವಲ ನಿರ್ವಿಕಾರೋ ಮನಸಃ ಪರಃ ಅನ್ಯಃ ಯಥಾ ಜಗತ್ಸಾಕ್ಷಿ ಭಾನುಃ ಇತ್ಯರ್ಥ. ಸೂರ್ಯನ ಉದಾಹರಣೆಯನ್ನು ಕೊಡ್ತಾರೆ. ಇದು ಸಾಮಾನ್ಯ ಭಗವದ್ಗೀತೆಯಲ್ಲೂ ಬರುತ್ತೆ ಸೂರ್ಯನ ಉದಾಹರಣೆ. ಜಗತ್ತನ್ನು ಬೆಳಗುವುದು ಸೂರ್ಯ, ಜಗತ್ತಿನ ಎಲ್ಲ ಕರ್ಮಗಳಿಗೂ ಕರ್ಮಸಾಕ್ಷಿ ಅಂತಲೇ ಅವನಿಗೆ ಸೂರ್ಯನಿಗೆ ಹೆಸರು. ಕರ್ಮಾಧ್ಯಕ್ಷ, ಕರ್ಮಸಾಕ್ಷಿ ಮೊದಲಾದ ಹೆಸರು ಸೂರ್ಯನಿಗೆ, ಯಾಕಂದರೆ ಅವನ ಒಂದು ಬೆಳಕಿನ ಹಿನ್ನೆಲೆಯಲ್ಲೇ ಪ್ರತಿಯೊಂದು ಕೆಲಸವೂ ನಡೆಯಿತು. ಆ ಕಾರಣಕ್ಕಾಗಿ ಸೂರ್ಯನಿಗೆ ಇದರ ಯಾವ ಲೇಪವೂ ಇಲ್ಲ. ಇದೊಂದು ವಿಶೇಷವಾದ ನಾವು ಉದಾಹರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಬೇಕಾದ್ರೆ, ಸೂರ್ಯನ ಬೆಳಕಿನಲ್ಲೇ ನಮ್ಮ ಎಲ್ಲ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಕೆಲಸಗಳು ನಡೆದರೂ ಕೂಡ ಸೂರ್ಯನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ.
ಹಾಗೆಂತ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಸೂರ್ಯನ ಬೆಳಕಿನಲ್ಲೇ ನಾವು ಮಾಡಿರೋದು. ಅಥವಾ ಬೇರೆ ಇನ್ನು ಉದಾಹರಣೆ ತಗೊಂಡ್ರೂ ಪರವಾಗಿಲ್ಲ. ಮುಖ್ಯವಾಗಿ ಮನಸ್ಸೆತ್ತುಕೊಳ್ಬೇಕಾದ್ದು ಪ್ರಪಂಚದ ಆಗುಹೋಗುಗಳು ಸೂರ್ಯನ ಬೆಳಕಿನಲ್ಲೇ ಆದರೂ ಕೂಡ ಅದರ ಲೇಪ ಸೂರ್ಯನಿಗೆ ಹೇಗಿಲ್ಲವೋ ಹಾಗೆ ಮನಸ್ಸಿನ ಕಾರಣದಿಂದಲಾಗಿ ಈ ಎಲ್ಲ ಚಟುವಟಿಕೆಗಳು ನಮ್ಮ ಅಜ್ಞಾನದ ಎಚ್ಚರ ಆಗಲಿ, ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನವಾಗಲಿ ಅಥವಾ ಸುಷುಪ್ತಿ ಆಗಲಿ ಎಲ್ಲ ನಡೆದರೂ ಕೂಡ ಆ ಪರಮಾತ್ಮ ವಸ್ತುವಿಗೆ ಇದು ಯಾವುದರ ಸಂಬಂಧವಿಲ್ಲ. ಅವ ಸಾಕ್ಷಿಯಾಗಿರುತ್ತಾನೆ. ಮನಸ್ಸಃ ಕೇವಲ ಸಾಕ್ಷಿ, ಭಾನುವತ್ ಪುರುಷ ಪರಃ. ಆ ಶ್ರೇಷ್ಠನಾದ ಪರಪುರುಷ ಆತ್ಮ ಅವ ಇದಕ್ಕೆ ಸೂರ್ಯನಂತೆ ಸಾಕ್ಷಿಯಾಗಿರುತ್ತಾನಷ್ಟೇ ಹೊರತು ಇದರ ಯಾವುದೇ ಲೇಪ ಅವನಿಗಿಲ್ಲ. ಯಾಕೆ ಈ ಮಾತನ್ನು ಹೇಳಿದರು ಅನ್ನೋದನ್ನು ಹೇಳ್ತೇನೆ. ಇದನ್ನು ನಾವು ಎಷ್ಟು ಜನ ಮನಸ್ಸಿಟ್ಟುಕೊಳ್ತೇವೆ ನನಗೆ ಸ್ಪಷ್ಟತೆ ಇಲ್ಲ, ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಹೇಳ್ತೇನೆ, ಸುರೇಶ್ವರ ಈ ಮಾತು ಹೇಳುವಾಗ ಇದು ಏನು ಇದರ ಹಿಂದೆ ನಾವು ಮನಸ್ಸಿಗೆ ತಂದುಕೊಳ್ಬೇಕು ಅಂತಂದರೆ, ಇಷ್ಟೆಲ್ಲ ನಾವು ಸಂಸಾರ ಸಂಸಾರ ಅಯ್ಯೋ ಅಂತ ಗೋಳು ಹೊಯ್ಕೊಂಡ್ರೂ ಕೂಡ ವಾಸ್ತವಿಕವಾಗಿ ಇಲ್ಲ ಅನ್ನೋದನ್ನು ಮನಸ್ಸಿಗೆ ತಗೊಂಡ್ಬಾ ಕೊನೆ ಪಕ್ಷ ಅಂತ ಹೇಳ್ತಿದ್ದಾರೆ. ಅನುಭವಕ್ಕೆ ಆಮೇಲೆ ನೀನು ಇಷ್ಟು ಧೈರ್ಯ ತಗೊಂಡು ಮುಂದಕ್ಕೆ ಹೆಜ್ಜೆಡೋದಕ್ಕಾದರೂ ಪ್ರಯತ್ನ ಪಡಬಹುದಲ್ಲ. ಯಾಕೆ ಅಂದರೆ ಇದೇ ಉದಾಹರಣೆ, ಭಾನು ಲೇಪವೇ ಇಲ್ಲ ಹೇಗೋ ಹಾಗೆ ಮನಸ್ಸು ಆ ಕಾರಣದಿಂದಲೇ ಈ ಚಟುವಟಿಕೆಗಳು ಎಚ್ಚರ ಸ್ವಪ್ನ ಸುಷುಪ್ತಿ ನಡೆದರೂ ಕೂಡ ಮನಸ್ಸಿಗೂ ಸಾಕ್ಷಿಯಾದ ನಿನ್ನ ಸ್ವರೂಪ ಪರಿಶುದ್ಧವಾದ ಅಪೂಟದು, ಅದಕ್ಕೆ ಎಂದೂ ಕೊಳೆ ಇಲ್ಲ. ಇಷ್ಟೆಲ್ಲ ಒದ್ದಾಡ್ತಾ ಇದ್ದೇನೆ ಅಂತ ಅನುಭವ ಇದ್ದರೂ ಕೂಡ ಅನುಭವ ಭ್ರಾಂತಿಯಿಂದ ಬಂದಿದೆ, ಅವಿದ್ಯೆಯಿಂದ ಬಂದಿದೆ, ಅದಕ್ಕೇನು ಮಾಡೋದು, ಅದನ್ನು ದೂರ ಮಾಡ್ಕೊ ಅಂತ ಹೇಳ್ತಾ ಇರೋದಲ್ಲ. ನೀನು ಮಾತ್ರ ಈಗಲೂ ಕೂಡ ಕೇವಲ ಆನಂದ ಸ್ವರೂಪನಾಗಿದ್ದಿ, ಸಾಕ್ಷಿ ಸ್ವರೂಪ ನಿಂದು ಅಂತ ಹೇಳ್ತಿದ್ದಾರೆ ಸುರೇಶ್ವರ. ಇದು ಅಷ್ಟೇ, ಸಾಕಷ್ಟು ಇದನ್ನು ವಿಚಾರ ಮಾಡಬೇಕಾದ ಒಂದು ಘಟ್ಟ ಅದು. ಅದನ್ನು ಕ್ರಮವಾಗಿ ನಾವು ಮಾಡೋಣ. ಆತ್ಮನಃ ಬಂಧಾಭಾವ, ಮತ್ತೆ ಅದನ್ನು ಇದು ಮಾಡ್ತಾರೆ, ಆತ್ಮನಿಗೆಂದು ಬಂಧನವೇ ಇಲ್ಲ. ಯಥಾ ಪ್ರಾಣಿಕೃತೈರರ್ಕಃ ಕರ್ಮಭಿ ನೈವ ಬದ್ಧತೆ, ತಥಾ ಮನಃಕೃತೈರಾತ್ಮ ಸಾಕ್ಷಿತ್ವ ನೈವ ಬದ್ಧತೆ. ಮತ್ತೆ ಸೂರ್ಯಂದೇ ಉದಾಹರಣೆ ಕೊಟ್ಟು ಪ್ರಾಣಿಗಳು ಮಾಡಿದಂತಹ ಪಾಪವಾಗಲಿ ಪುಣ್ಯವಾಗಲಿ ಯಾವುದರಿಂದಲೂ ಕೂಡ ಅವನಿಗೆ ಬಂಧನವಿಲ್ಲ, ಆತ್ಮನಿಗೆ ಬಂಧನವಿಲ್ಲ. ಸುಮ್ಮನೆ ಒಂದು ಉದಾಹರಣೆ ಸೂರ್ಯಂದೇ ಹೇಳಿ, ಬೇರೆ ಇನ್ನೇನು ಉದಾಹರಣೆ ಇಲ್ವೇ ಅಂತ ಭಾವಿಸಬಾರದು ಅನ್ನೋದಕ್ಕೆ ನಮಗೆ ಕೃಷ್ಣದೇವಸರು ಪಾಠ ಮಾಡೋ ಒಂದು ಉದಾಹರಣೆ ಕೊಡ್ತಿದ್ರು. ಅವರದ್ದು ಶಂಕರಮಠ ಅಗ್ರಹಾರದಲ್ಲಿ ಮನೆ ಇದ್ದಿದ್ದು, ಅಲ್ಲೊಂದು ಬಾವಿ ಹಳೆ ಕಾಲ ತಾನೆ, ತೋಡಿಟ್ಟಿದ್ರು, ಬಾವಿ ತೆಗೆದಿಟ್ಟಿದ್ರು ಮನೆ ಮುಂದಕ್ಕೆ. ಅದೇ ಮುನ್ಸಿಪಾಲ್ಟಿಯವರು ಅಲ್ಲಿಗೆ ಎಲ್ಲ ಜನಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗಲಿ ಅಂತ ಒಂದು ಟ್ಯೂಬ್ ಹಾಕಿಬಿಟ್ರಂತ. ಕತ್ಲೇ ಇತ್ತು, ಮಠದಿಂದ ಏನೋದಕ್ಕೆ ವ್ಯವಸ್ಥೆ ಆವಾಗ ಮಾಡೋ ಸಂದರ್ಭ ಇರಲಿಲ್ಲ, ಸರಿ ಅದು ಜನಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ತಾನೆ ಅಂತ ಮುನ್ಸಿಪಾಲ್ಟಿಯವರಿಗೆ ಹೇಳಿ ಮುನ್ಸಿಪಾಲ್ಟಿ ಒಂದು ಟ್ಯೂಬ್ ಹಾಕಿದರು, ಚೆನ್ನಾಗಿ ಉರಿತಾ ಇತ್ತು ರಾತ್ರಿ ಎಲ್ಲ ಬೆಳಕು. ಜೋಯಿಸರು ನಮಗೊಂದು ಉದಾಹರಣೆ ಹೇಳ್ತಾ ಇದ್ದೆ ಅಂದರೆ, ನೋಡಿ ಇದು ಹೋಗುವವರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಟ್ಯೂಬನ್ನು ಇಲ್ಲಿ ಹಾಕಿದರು, ಬೆಳಕು ಸಿಗ್ತಾ ಇತ್ತು ಚೆನ್ನಾಗಿ, ಎಲ್ಲ ನಾವೆಲ್ಲ ಅದೇ ಬೆಳಕಿನಲ್ಲಿ ಹೋಗ್ತಾ ಬರ್ತಾ ಇದ್ದವು. ಆದರೆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅದು ಯಾರೋ ಸ್ವಲ್ಪ ಅವರಿಗೆ ಜೀವನದಲ್ಲಿ ಏನೋ ಜಿಗುಪ್ಸೆ ಬಂತಂತೆ, ಬಂದು ರಾತ್ರಿ ಬೆಳಕಿತ್ತು, ಬಾವಿ ಬೇರೆ ಇದೆ, ನೀರಿತ್ತದಲ್ಲಿ ಬಂದು ಆ ಬಾವಿಗೆ ಹಾರಿದ್ರಂತೆ. ಜೋಯಿಸರು ಕೇಳ್ತಾ ಇದ್ರು, ಈಗ ಟ್ಯೂಬ್ ಲೈಟಿಂದ ಏನು ತಪ್ಪು ಪಾಪ, ಹಾಗೆಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಬೆಳಕಿನ ಅಡಿಯಲ್ಲೇ ಬಂದು ಮಾಡಿಕೊಂಡ, ಇಲ್ಲೇ ರೀ ನಮ್ಮ ಮನೆ ಮುಂದೆ ಆದ್ದಿದು. ಆತ್ಮಹತ್ಯೆ ಬೆಳಕಿನಲ್ಲೇ ಮಾಡಿಕೊಂಡ್ರೂ ಕೂಡ ಆ ಟ್ಯೂಬ್ ಲೈಟಿಂದ ಏನು ದೋಷ ಇದೆ ಅದು, ಇಲ್ಲ ಅದು ಅದೇ ಕಾರಣ, ಆ ಟ್ಯೂಬ್ ಲೈಟ್ ಇದ್ದರೆ ಅವನಿಗೆ ಬಾವಿ ಗೊತ್ತಾಗ್ತಿರಲಿಲ್ಲ ಅಂತ ವಾದ ಮಾಡಿದೆ. ಇನ್ನೊಂದು ಬಾವಿಗೆ ಹೋಗಿಬಿಡ್ತಿದ್ದೆ ಅಷ್ಟೇ, ಒಟ್ಟಲ್ಲಿ ಬಾವಿಗೆ ಬೀಳೋದು ಸತ್ಯ. ಹಾಗೆ ಈ ಪ್ರಕಾಶ ಅನ್ನೋದಿದೆಯಲ್ಲ, ಸಾಕ್ಷಿ ಅನ್ನೋದಿದೆಯಲ್ಲ, ಅದನ್ನು ನಾವು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಲೋಕದಲ್ಲೂ ಕೂಡ ನಮ್ಗೆ ಗೊತ್ತು. ಯಾರು ಹೇಳಲಿಲ್ಲ ಆ ಟ್ಯೂಬ್ ಕಾರಣ ಆದ್ದರಿಂದ ಟ್ಯೂಬನ್ನು ರೆಸ್ಟ್ ಮಾಡಿ ಅಂತ ಯಾರು ಹೇಳಲಿಲ್ಲ, ಮಾಡಲೂ ಇಲ್ಲ. ಟ್ಯೂಬ್ ಮತ್ತು ಉರಿತಾ ಇತ್ತು, ಸತ್ತ ಸತ್ತ ಅದಕ್ಕೆ ಏನು ಮಾಡಬೇಕು ಮಾಡಿದ್ರಷ್ಟೇ, ವ್ಯವಹಾರವೇ ಹಾಗೆ. ಹಾಗೆಯೇ ನಮ್ಮ ಅಧ್ಯಾತ್ಮದಲ್ಲಿಯೂ ಕೂಡ ಸಾಕ್ಷಿ ಅನ್ನತಕ್ಕಂಥದ್ದೇನಿದೆ, ಪ್ರಾಣಿಗಳು ಮನುಷ್ಯರು ನಾವು ಮಾಡಿರ್ತಕ್ಕಂಥ ಪುಣ್ಯವಾಗಲಿ ಪಾಪವಾಗಲಿ ಅದಕ್ಕೆ ಅಂಟುವುದಿಲ್ಲ. ಹಾಗೆ ಅಂತ ಬೆಳಕು ಅದರದ್ದೇ,
ಅದಕ್ಕೆ ಸಾಕ್ಷಿ ಸಾಕ್ಷಿ ಅಂತ ಹೇಳೋದು ಅಂತ ಹೇಳ್ತಿದ್ರು. ಇಲ್ಲಿ ಸುರೇಶ್ವರರು ಮತ್ತೆ ಸೂರ್ಯಂತೆ ಕೊಡ್ತಾರೆ. ಆತ್ಮ ಕರೋತಿ ಕರ್ಮಾಣಿ ಬದ್ಧತೆ ಮುಚ್ಚತೆ ತೈಹಿ ಇತ್ಯೌಪಚಾರಿಕೀ ಕ್ಲುಪ್ತಿ ಭ್ರಮ ಮಾತ್ರೈವ ಕೇವಲ. ಉಪಸಂಹಾರ ಮಾಡ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಹತ್ರ 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 ಬರ್ತಿದ್ದಾರೆ ಸುರೇಶ್ವರು. ಹಾಗಾಗಿ ತತ್ವವನ್ನು ಹೇಳ್ತಾರೆ ಏನಂತಂದರೆ, ನಾನು ಮಾಡ್ತೇನೆ, ನಾನು ನೋಡ್ತೇನೆ, ನಾನು ತಿಳ್ಕೊಳ್ತೇನೆ, ಇದೆಲ್ಲ ನಾವು ಪ್ರಯೋಗ ಮಾಡ್ತೇವೆ, ನಿಜ ನಾನು ಅನುಭವಿಸ್ತೇನೆ ಅಂತ ಹೇಳ್ತೇವೆ. ಕರ್ತೃತ್ವ ಅಭೋಕ್ತೃತ್ವ ಅಂತ ಶಾಸ್ತ್ರ ಹೇಳ್ತಾರೆ. ಇದೆಲ್ಲವೂ ಕೂಡ ಔಪಚಾರಿಕೀ ಕ್ಲುಪ್ತಿ, ಕೇವಲ ಉಪಚಾರಕ್ಕೋಸ್ಕರ ಹೇಳೋದಷ್ಟೇ ಹೊರತು ನಿಜವಾಗಿಯೂ ಇದು ನಾನು ಏನೂ ಮಾಡೋದಿಲ್ಲ, ನಾನು ಕೂಟಸ್ಥ, ಕ್ರಿಯಾ ಕಾರಕ ಫಲ ಇತ್ಯಾದಿ ಯಾವುದೂ ಇಲ್ಲದೇ ಇರತಕ್ಕಂಥ ಶುದ್ಧವಾದ ವಸ್ತು, ನಿಷ್ಕ್ರಿಯ ನಿಷ್ಕಲ ನಿರಂಜನ ಅಂತ ಶ್ರುತಿ ಮತ್ತೆ ಮತ್ತೆ ಹೇಳುತ್ತೆ. ಮತ್ತೆ ಹಾಗಾದರೆ ಇದು ಏನಂದ್ರೆ ಭ್ರಮ ಮಾತ್ರೈವ ಕೇವಲ, ಕೇವಲ ಒಂದು ಭ್ರಾಂತಿ ಅವಿದ್ಯೆಯಿಂದಲಾಗಿ ಇದು ಬಂದುಬಿಟ್ಟಿದೆ. ಇಲ್ಲಿವರೆಗಿದ್ದಲ್ಲಿ ಏನಾದ್ರು ಕೇಳಲಿಕ್ಕಿದ್ರೆ ಕೇಳಿ. ಸಾಧನೆ ಹೇಳ್ದ ಹಾಗೇನಿಲ್ಲ, ಮೊದಲು ಮೊದಲೇ ಸ್ವಲ್ಪ ಹಾಗೆ ಅನಿಸುತ್ತೆ. ಮತ್ತೆ ಅದೊಂದು ವ್ಯವಹಾರ ದೃಷ್ಟಿಯಿಂದ ಹೌದು ಏನೋ ಅಂತಲೂ ಕೆಲವೊಂದು ಬಾರಿ ಅನಿಸ್ಬೋದು. ಆದರೆ ಒಂದು ಬಾರಿ ನಾವು ನಿರ್ಣಯ ಮಾಡಿಬಿಟ್ರೆ ಹೀಗೆ ಅಂತ ಒಂದು ನಿರ್ಣಯ ಜೀವನದಲ್ಲಿ ಮಾಡಿಬಿಟ್ರೆ ಆವಾಗ ತನ್ನಿಂತಾನೇ ಅದಕ್ಕೆಲ್ಲ ಕೂಡಿ ಬರುತ್ತೆ. ಹೀಗೋ ಹೀಗೋ ಅಂತ ಇದ್ದರೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಏನು ಅದು ಕರ್ತವ್ಯ ಅಂತ ಅನಿಸುತ್ತೆ, ಇದು ಕರ್ತವ್ಯ ಅಂತ ಅನಿಸುತ್ತೆ, ಎರಡು ಒಟ್ಟೊಟ್ಟಿಗೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಒಂದು ಬಾರಿ ನಿರ್ಣಯ ಆಗಿಬಿಟ್ರೆ ಆವಾಗ ಮತ್ತೆ ಯಾವುದು ಏನು ತೊಂದರೆ ಕೊಡೋದಿಲ್ಲ. ತೊಂದರೆ ಬಂದರೂ ಅದನ್ನು ನಾವು ಬಿಟ್ಟು ಮೆಟ್ಟಿ ಮುಂದಕ್ಕೆ ಹೋಗೋದಕ್ಕಾಗುತ್ತೆ. ಅದಕ್ಕೆ ಬಲವಾದ ನಿರ್ಣಯ ಬೇಕು. ಅದಕ್ಕೆ ಸನ್ಯಾಸದ ಬಗ್ಗೆ ಹೇಳುವಾಗ ಹೇಳ್ತಾರಲ್ಲ, ಯದ ಹರೆಯವ ವಿರಜೇ ತದ ಹರೆಯವ ಪ್ರವರಜೇ ಅಂತ ಮಾತು. ಯಾಕೆ ಅಂತಂದರೆ ಅಂಥ ತೀವ್ರವಾದ ವೈರಾಗ್ಯ ಬಂದಾಗ ಅವ ಅದೋ ಇದೋ ಇನ್ನೂ ಆ ಪ್ರಶ್ನೆ ಇಲ್ಲ. ಇದು ಏನಿದೆ, ಕೆಲವರದ್ದು ಒಂದು ಸಂದೇಹ ಏನಂತಂದರೆ, ಈಗ ಒಬ್ಬ ತಂದೆಗೆ ಒಬ್ಬನೇ ಮಗ ಇದ್ದಾನೆ, ಇನ್ನೆಷ್ಟೋ ತಂದೆ ತಾಯಂದರಿಗೆ ಐದಾರು ಜನ ಮಕ್ಕಳಾದರೂ ಕೂಡ ಜ್ಯೇಷ್ಠ ಪುತ್ರ ಇರ್ತಾನೆ. ಇನ್ನು ತಂದೆ ತಾಯಿಗಳಿಗೆಲ್ಲ ಏನು ಅಪೇಕ್ಷೆ ಅಂತಂದರೆ ಜ್ಯೇಷ್ಠ ಪುತ್ರನಾದವ ನಾಳೆ ದೇಹ ಬಿಟ್ಟರೆ ಪಿಂಡ ಗಿಂಡಲ್ಲ ಹಾಕಿ ಸದ್ಗತಿ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ಜ್ಯೇಷ್ಠ ಪುತ್ರನ ಜವಾಬ್ದಾರಿ ಅಂತ ಸ್ಮೃತಿಗಳು ಹೇಳೋದರಿಂದ ಅವರಿಗೊಂದು ಆಸೆ, ಜ್ಯೇಷ್ಠ ಪುತ್ರ ನಮ್ಮೊಟ್ಟಿಗೆ ಇದ್ದು ಮುಂದಿನದೆಲ್ಲ ನೋಡ್ಕೊಂಡು ಬರಬೇಕು ಅಂತ ಒಂದು ಆಸೆ. ಒಬ್ಬ ಜ್ಯೇಷ್ಠ ಪುತ್ರನಿಗೆ ವೈರಾಗ್ಯ ಬಂತು ತಿಳ್ಕೊಳ್ಳಿ, ಏನು ಮಾಡಬೇಕು, ಆಗ ಪಿಂಡ ಹಾಕೋದಕ್ಕೋಸ್ಕರ ಕೂತ್ಕೊಳ್ಬೇಕಾ ಇಲ್ಲ ಹೋಗ್ಬೇಕಾ ಮುಂದಕ್ಕೆ, ಅಥವಾ ಗೃಹಸ್ಥಾಶ್ರಮ ತುಳಿಬೇಕಾ? ಒಬ್ಬ ಬ್ರಹ್ಮಚಾರಿಗೆ ಬಂತು ವೈರಾಗ್ಯ, ಬ್ರಹ್ಮಚಾರ್ಯ ಬ್ರಹ್ಮಚರ್ಯದಲ್ಲಿದ್ದಾಗಲೇ ಈಗ ಏನು ಮಾಡ್ಬೇಕವ? ಆಶ್ರಮಗಳ ವ್ಯವಸ್ಥೆ ಹೇಳಿದೆ ಅನ್ನೋ ಕಾರಣಕ್ಕೆ ಗೃಹಸ್ಥನಾಗಿ ವಾನಪ್ರಸ್ಥನಾಗಿ ಸನ್ಯಾಸ ತಗೊಳ್ಬೇಕಾ ಇಲ್ಲ ಮೊದಲೇ ತಗೊಳ್ಬೇಕಾ? ಯದ ಹರೇವ ವಿರಜೆ ತದ ಹರೇವ ಪ್ರಜೆ, ನೀನು ಜ್ಯೇಷ್ಠ ಪುತ್ರನಾಗು ಮಧ್ಯನಾಗು ಕನಿಷ್ಠನಾಗು ಅದೆಲ್ಲ ಬ್ರಹ್ಮಚರ್ಯವೋ ಗೃಹಸ್ಥನೋ ಅದು ಯಾವ ಲೆಕ್ಕವೂ ಇಲ್ಲ. ವೈರಾಗ್ಯ ಬಂತ ಆ ಕ್ಷಣಕ್ಕೆ ಬಲಗಾಲ ಮುಂದಿಡ, ಬಲಗಾಲ ಮುಂದಿಡಷ್ಟೇ. ಯದ ಹರೇವ ವಿರಜೆ ತದ ಹರೇವ ಪ್ರವ್ರಜೆ ಅಂತ ಶ್ರುತಿಯ ಮಾತು. ಯಾಕೆ ಆ ಮಾತು ಹೇಳ್ತಾ ಇದೆ ಅಂದರೆ ಅಂಥ ತೀವ್ರವಾದ ವೈರಾಗ್ಯ ಬಂತು ಅಂತ ಅಂದರೆ, ಅಂದರೆ ನಿರ್ಣಯ ಆಯಿತು ಅಂದರೆ ನಿತ್ಯಾನಿತ್ಯ, ಇದಕ್ಕೆ ಮುಖ್ಯ ನಿತ್ಯಾನಿತ್ಯ ವಸ್ತು ಬೇಕು, ಈ ಹೆಜ್ಜೆ ಇಡೋದಕ್ಕೆ ಬೇಕಾದ ನಿತ್ಯ ವಸ್ತು. ಅದಕ್ಕೆ ಅದನ್ನು ಮೊದಲು ಹೇಳಿದರು, ಸಾಧನ ಸಂಪತ್ತಿಯಲ್ಲಿ ನಿತ್ಯಾನಿತ್ಯ ವಸ್ತು ಬೇಕು ಅನ್ನೋ ಮೊದಲು ಹೇಳಿದ್ದೇ ಇದಕ್ಕೋಸ್ಕರ. ಇದು ಸ್ಪಷ್ಟ ಆಯಿತು ಮನಸ್ಸಿಗೆ ಅಂತಂದರೆ ಆವಾಗ ಮತ್ತೆ ಉಳಿದಿದ್ದು ಅದನ್ನು ಎಷ್ಟು ಹೇಗೆ ಬ್ಯಾಲೆನ್ಸ್ ಆಗಿ ನಡೆಸ್ಕೊಂಡು ಹೋಗಬೇಕು ಅದನ್ನೆಲ್ಲ ಕರಗತ ಮಾಡ್ಕೊಂಡ್ಬಿಡ್ತಾರೆ, ಆಗುತ್ತೆ ಅದು. ಇಲ್ಲಾಂದ್ರೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ, ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ.
ಆದರೆ ಆರಂಭ ಹಂತಕ್ಕೆ ಸ್ವಲ್ಪ ಹಾಗೆ ಹೇಗೆ ಅಂತ ಸ್ವಲ್ಪ ಪರೀಕ್ಷೆ ಅಂತ ತಿಳ್ಕೊಳ್ಬೇಕು. ಅದನ್ನು ಬರೋದು ಸಹಜ, ಎಲ್ರಿಗೂ ಇರುತ್ತೆ ಅದು, ಅದು ಸಹಜ. ಯಾಕಂದ್ರೆ ಎಷ್ಟೋ ಜನ್ಮ ಜನ್ಮಾಂತರದ್ದು ಇರುತ್ತಲ್ಲ, ಅದು ತಾನೇ ನಮ್ಮ ತೊಂದರೆ. ಈಗ ಯಾವುದೇ ಸಾಧನೆಗಾಗಲಿ ಅದು ಬರೀ ಇದಕ್ಕಂತಲ್ಲ, ಅಧ್ಯಾತ್ಮ ವೇದಾಂತ ಅಲ್ಲ, ಅವ ಚೆನ್ನಾಗಿ ಓದಬೇಕು ಅಂದರೂ ಕೂಡ ಅವ ಪ್ರತಿಭಾವಂತ ಆದರೂ ಕೂಡ ಅವನಿಗೆ ವಿಘ್ನಗಳು ಬಂದಾಗ ಪಾಪ ಅವ ಹ್ಯಾಂಗೆ ಓದಬೇಕು ಚೆನ್ನಾಗಿ? ಅವ್ನು ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು ಅಂತಂದರೆ ಅವನಿಗೆ ಅಂಥ ಒಂದು ಪುಣ್ಯ ವಿಶೇಷ ಬೇಕೇ ಬೇಕು. ಅದು ಪೂರ್ವಜನ್ಮದ ಕ್ರಮದಲ್ಲೇ ಬರಬೇಕಲ್ಲ, ಇಲ್ಲಾಂದರೆ ಏನೋ ಕೂತ ಅನಾರೋಗ್ಯ ಶುರುವಾಯಿತು ಅಥವಾ ಇನ್ನೊಂದಂಥದ್ದಾಯಿತು ಅಥವಾ ಮತ್ತೊಂದು ಬಂತು, ಅದು ಮನೆಯಲ್ಲಿ ಆಘಾತ ಉಂಟಾಯಿತು, ಏನೇನೋ ಬಂದರೂ ವಿದ್ಯಾಭ್ಯಾಸಕ್ಕೆ ಹೊಡ್ತವೆ. ಅವ್ನು ಮಹಾಪ್ರತಿಭಾವಂತ, ಒಂದ್ಸಾರಿ ಓದಿದರೆ ಓದೋದು ಬೇಕಾಗಿಲ್ಲ, ಗುರುಗಳು ಹೇಳಿದ್ದಷ್ಟೇ ಸಾಕಾಗುವಂಥ ಪ್ರತಿಭೆ ಇದ್ದರೂ ಕೂಡ ಈ ತೊಂದರೆಗಳು ಬಂದಾಗ ಇಕ್ಕಟ್ಟಾಗೋದಾಗಲಿ, ಅದು ಪರೀಕ್ಷೆ ಅಂತ ತಿಳ್ಕೊಂಡು ಅದನ್ನು ಮೆಟ್ಟಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಅದು ಆವಾಗ ಆ ವಿವೇಕ ಬೇಕು, ಓಹೋ ಇದು ಯಾವುದೋ ಹಿಂದಿನ ಜನ್ಮದ್ದು ಬರ್ತಾ ಇದೆ, ಅದಕ್ಕಾಗಿ ನಾನು ಅದು ಏನು ಬರುತ್ತೋ ಬರಲಿ ನಾನು ನನ್ನ ಇದರಲ್ಲೇ ಗಟ್ಟಿಟ್ಬಿಡ್ತೇನೆ ಮನಸ್ಸು ಅಂತ ಹೇಳಬೇಕು. ಅವರು ಆ ವಿಘ್ನಗಳನ್ನೆಲ್ಲ ಹಾಗೆ ಮುಂದಕ್ಕೆ ಹೋಗಬೇಕು. ಹೊಸದಾಗಿ ನಾವು ಹೇಳ್ಕೊಳ್ಬಾರ್ದು, ಯಾಕಂದ್ರೆ ನಮ್ಮ ತಾತ್ಪರ್ಯವೇ ಇಲ್ಲ, ಹಿಂದಿದ್ದು ಅನುಭವದಲ್ಲಿ ಹೋಗುತ್ತೆ. ಹೊಸದಾಗಿ ನಾವಾಗಿ ಹೇಳ್ಕೊಳ್ಳೋ ಪ್ರಶ್ನೆ ಇಲ್ಲ, ನಮ್ಮ ಪಾಡಿಗೆ ನಾವು ಅಂತಂದಾಗ ಸ್ವಚ್ಛವಾಗ್ತಾ ಹೋಗುತ್ತೆ, ದಾರಿ ಸ್ವಚ್ಛವಾಗುತ್ತೆ. ಯಾವಾಗ ವೈರಾಗ್ಯ ಬಂದ ಮೇಲೆ ಬಿಟ್ಟರೆ ಕರ್ತವ್ಯ ಲೋಪ ಇಲ್ಲ ಅಂತ ಹೇಳುತ್ತಲ್ಲ ವೇದ, ಹೇಳುತ್ತಲ್ಲ ಕರ್ತವ್ಯದ ಪ್ರಜ್ಞೆ ಎಲ್ಲ ಇರೋದು ಅಜ್ಞಾನದಲ್ಲಿದ್ದಾಗ, ಅಜ್ಞಾನದಲ್ಲಿದ್ದಾಗಲೇ ಅದೆಲ್ಲ ಇರೋದು. ಈಗ ಅಜ್ಞಾನವನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಅನ್ನುವಾಗ ಅದಕ್ಕೆ ಯಾವ ದಾರಿಯ ಶ್ರುತಿ ಹೇಳಿದಾಗ ಅದು ಕರ್ತವ್ಯ ಲೋಪ ಅಂತ ಆಗೋದಿಲ್ಲ. ಈ ಕರ್ತವ್ಯಗಳನ್ನೆಲ್ಲ ಹೇಳಿದ್ದು ವೇದ, ವೇದ ಹೇಳಿದ್ದು ಅದೇ ವೇದ. ಈ ಒಂದು ಹಂತಕ್ಕೆ ನೀನು ಬಂದಿ ಅಂತಂದರೆ ಅದನ್ನು ಬಿಟ್ಟುಬಿಡು, ಹೀಗೆ ಹೋಗು ಅಂತ ದಾರಿ ತೋರಿಸುವಾಗ ಅದು ಕರ್ತವ್ಯ ಲೋಪ ಅಂತ ಆಗೋದಿಲ್ಲ. ವೇದ ಹೇಳದೆ ನಾವು ನಾವಾಗಿ ಬಿಟ್ಟರೆ ಅದು ಲೋಪ. ಈಗ ಉದಾಹರಣೆ, ನನಗಿವತ್ತು ಯಾಕೋ ಮೂಡಿಲ್ಲ, ಈಗಿನ ನನ್ನ ಶಬ್ದ ಉಪಯೋಗ ಮಾಡಿದ್ರೆ ಮೂಡಿಲ್ಲ, ಮೂಡಿಲ್ಲ ಅನ್ನೋದಕ್ಕೆ ನಾನು ಇವತ್ತು ಆರ್ನಿಕೋ ಮಾಡಲಿಲ್ಲ, ಏನೂ ಇಲ್ಲ, ಚೆನ್ನಾಗಿ ದೋಸೆ ಗೀಸೆ ಹೊಡ್ಕೊಂಡು ಕೂತ್ಕೊಂಡೆ ಅಂತ ಇಟ್ಕೊಳ್ಳೋಣ, ಮೂಡ್ ಬರಲಿ ಅಂತ. ಇದು ಕರ್ತವ್ಯ ಲೋಪ. ಆದರೆ ನಾನು ಸಮಾಧಿಗೆ ಹೋಗಿಬಿಟ್ಟೆ, ನಾನು ಬೆಳಗ್ಗೆ ಆನೆಗೆ ಕೂತವನಿ ನನಗೆ ಸಮಾಧಿಯಿಂದ ಹೊರ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಅವಾಗ ಕರ್ತವ್ಯ ಲೋಪವಲ್ಲ, ಗುರಿ ಕಡೆಗೆ ಹೋಗಲ್ಲ. ಯಾವುದು ನಿಜವಾಗಿ ಗುರಿ ಆ ಕಡೆಗೆ ಹೋಗಿರೋದ್ರಿಂದ ಅದು ಕರ್ತವ್ಯ ಲೋಪ ಅಲ್ಲ. ಹಾಗೆ ವ್ಯತ್ಯಾಸ ಆ ಶಾಸ್ತ್ರವೇ ಹೇಳಬೇಕು, ನೀನು ಈ ಹಂತದಲ್ಲಿ ಇಂಥ ಕರ್ಮಗಳನ್ನು ಬಿಡು ಅದು ದೋಷವಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆವಾಗ ಸರಿ ಹೋಗಿ ಅದು ಕರ್ತವ್ಯ ಲೋಪ ಆಗುತ್ತೆ. ಅದಕ್ಕೆ ಸುರೇಶ್ವರ ಒಂದು ಉದಾಹರಣೆ ಕೊಡ್ತಾರೆ. ಈಗ ಹೇಳಿದ್ದಕ್ಕೆ ನಾನು ಹೇಳಿದ್ದಕ್ಕಲ್ಲ, ಸುರೇಶ್ವರ ಹಿಂದೆ ಏನು ಹೇಳಿದರು, ಈ ಇಷ್ಟೆಲ್ಲ ಆದರೂ ಕೂಡ ಸಾಕ್ಷಿಗೆ ಇದರ ಯಾವುದೋ ಒಂದು ಸಂಪರ್ಕವೂ ಇರುವುದಿಲ್ಲ, ಅದು ಪರಿಶುದ್ಧವಾಗಿರುತ್ತೆ ಅನ್ನೋದಕ್ಕೆ ಸುರೇಶ್ವರರು ಧೂಮ್ರಾಭ್ರ ಧೂಲಿ ನೀಹಾರೈಹಿ ಅಸ್ಪೃಷ್ಟೋಪಿ ದಿವಾಕರ ಯಥಾ ಛನ್ನ ಇವಾಭಾತಿ ತಥೈವ ಆತ್ಮಾಪಿ ಮಾಯಯ. ಸೂರ್ಯ ಇರ್ತಾನೆ, ಸೂರ್ಯನಿಗೆ ಮೋಡಗಳು ಬಂದಾಗ ಇಲ್ಲ ಹೊಗೆ ದಟ್ಟವಾದ ಹೊಗೆ ಬಂದರೆ ಈ ಧೂಳು ಎದ್ದರೆ ಸುಂಟ್ರಗಾಳಿ ಬಂದು ಧೂಳು ಎದ್ದಾಗಲೂ ಕೆಲವು ಸಾರಿ ಹಾಗಾಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಸೂರ್ಯನಿಗೆ ಒಂದು ಮರೆ ಆಗುತ್ತಷ್ಟೇ ಹೊರತು ಅದರಿಂದ ಸೂರ್ಯನಿಗೆ ಯಾವ ತೊಂದರೆ ಇರೋದಿಲ್ವಲ್ಲ. ಹಾಗೆ ಅಂತ ಸೂರ್ಯನಿಗೆ ಮರೆ ಆಗೋದಂತೂ ಖಂಡಿತ, ಮರೆ ಆಗೋದಂತೂ ಖಂಡಿತ. ಹಾಗೆಯೇ ಈ ಆತ್ಮನಿಗೆ ಮಾಯೆಯ ಲೇಪ ಕಿಂಚಿತ್ತೂ ಇಲ್ಲ, ಆದರೂ ಕೂಡ ಆತ್ಮನ ಸ್ವರೂಪಕ್ಕೆ ಒಂದೇನೋ ಮರೆ ಆದ ಹಾಗೆ ಆಗುತ್ತೆ. ಹಾಗೆ ಅಂತ ಆತ್ಮನಿಗೆ ಮಾಯೆಯ ಯಾವುದೇ ಲೇಪ ಇಲ್ಲ.
ಏನು ಮಾಡಲಾರದು ಮಾಯೆ, ಧೂಳು ಹೊಗೆ ಸೂರ್ಯನಿಗೆ ಏನು ಮಾಡಲಾರವೋ ಹಾಗೆ ಅಂತ ಉದಾಹರಣೆ ಕೊಡ್ತಾರೆ. ಯಥಾ ಛನ್ನೈವಾಭಾತಿ ತಥೈವ ಆತ್ಮಾಭಿಮಾಯ. ಇದು ಆವರಣಕ್ಕೆ, ಮಾಯೆಗೆ ಎರಡು ಶಕ್ತಿಯನ್ನು ಹೇಳ್ತಾರೆ, ಒಂದು ಆವರಣ, ಇನ್ನೊಂದು ವಿಕ್ಷೇಪ ಅಂತ. ಆವರಣ ಅಂದರೆ ಆ ವಸ್ತುವನ್ನು ಮುಚ್ಚುವುದು, ಅದರ ಒಂದು ನಿಜವಾದ ಸ್ವರೂಪ ನಮಗೆ ಗೊತ್ತಾಗದಂತೆ ಮಾಡೋದಕ್ಕೆ ಆವರಣ ಶಕ್ತಿ ಅಂತ ಹೇಳ್ತಾರೆ. ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ, ಅದಲ್ಲದ ರೀತಿಯಲ್ಲಿ ತೋರಿಸೋದು. ಆ ವಸ್ತು ನಿಜವಾಗಿ ಹಾಗಿಲ್ಲ, ಆದರೆ ಆ ರೀತಿಯಲ್ಲಿ ನಮಗೆ ಕಾಣುವ ಹಾಗೆ ಮಾಡೋದು, ಇದೊಂದು ವಿಕ್ಷೇಪ ಶಕ್ತಿ ಅಂತ. ಅದಕ್ಕೆ ಸುಂದರವಾದ ಉದಾಹರಣೆಯನ್ನು ಸುರೇಶ್ವರು ಕೊಡ್ತಾರೆ. ಯಥಾ ಲೀಲಾವಶಾತ್ ಕೈಶ್ಚಿತ್ ಭ್ರಾಮ್ಯಮಾಣ ಕುಮಾರಕಃ ಭ್ರಮತ್ತತ್ ಪಶ್ಯತಿ ಜಗತ್ ಶತಚಂದ್ರಂ ನಭಸ್ಥಲಂ. ಚಿಕ್ಕ ಮಗುವನ್ನು ಕೆಲವೊಂದು ಸಾರಿ ಆಟಕ್ಕೋಸ್ಕರ ಹೀ ಕೈಯಲ್ಲಿ ತೆರೆಸ್ತಾರೆ ದೊಡ್ಡವರಾದರು. ಲೀಲಾವಶಾತ್ ಅಂತಾರೆ ಸುರೇಶ್, ಲೀಲಾವಶಾತ್ ಕೈಶ್ಚಿತ್ ಭ್ರಾಮ್ಯಮಾಣ ಕುಮಾರಕಃ. ಚಿಕ್ಕ ಮಗು ಆಟಕ್ಕೋಸ್ಕರ ಅದನ್ನು ಚೆನ್ನಾಗಿ ಸೂಚಿಸಿದ ಅಂತಂದರೆ, ಮಗು ಆದ್ದರಿಂದ ಅವರಿಗೆ ತಲೆ ಸುತ್ತಲೇಬೇಕು, ನಾವು ಸುತ್ತಿಸಿದಾಗ ಸುತ್ತುತ್ತೆ, ತಲೆಯು ಸುತ್ತುತ್ತೆ ಒಟ್ಟಿಗೆ ನಾವು ಸುತ್ತಿಸಿದಾಗೆ. ಅವಾಗ ಅದು ಏನು ತಿಳ್ಕೊಳುತ್ತಂತೆ ಅಂತಂದರೆ, ಪಶ್ಯತಿ ಜಗತ್ ಶತಚಂದ್ರ ನಭಸ್ಥಲಂ, ನೂರಾರು ಚಂದ್ರರಿಂದ ಕಾಣುತ್ತಂತರಿಗೆ ಆ ಸುತ್ತಿಸುವಾಗ, ತಲೆ ಸುತ್ತಿದ್ರಿಂದ ನೂರಾರು ಚಂದ್ರ ಇದ್ದಂತೆ ಕಾಣುತ್ತೆ. ಈಗ ಇಲ್ಲಿ ವಾಸ್ತವಿಕವಾಗಿ ಚಂದ್ರ ಒಬ್ಬನೇ ಇರೋದು, ಆ ಸುತ್ತಿಸಿದ ಒಂದು ಕಾರಣಕ್ಕಾಗಿ ಮಗುವನ್ನು ಆಟಕ್ಕೋಸ್ಕರ ಸುತ್ತಿಸಿದ, ಉದ್ದೇಶ ಆಟದ್ದು, ಅವನು ನೂರು ಚಂದ್ರ ಕಾಣಲಿ ಅಂತಲ್ಲ, ಆಟದ ಉದ್ದೇಶ. ಆದರೆ ಅದ ಕಾರಣದಿಂದ ನೂರು ಚಂದ್ರ ಇದ್ದಂತೆ ಅವನು ಕಾಣುತ್ತೆ. ತಥೈವ ಮಾಯಾ ಜೀವೋ ಭ್ರಮಿತೋ ಭ್ರಾಮಿತೋ ವಾಸನಾವಶ ನಾನಾಕಾರವಿಧಂ ವಿಶ್ವಂ ಭ್ರಮಮಾಣಂ ಚ ಪಶ್ಯತಿ. ಹಾಗೆ ಜೀವ ಮಾಯೆಯಿಂದಲಾಗಿ ಸುತ್ತುವುದಕ್ಕೆ ಕಾರಣವಾದ್ದರಿಂದ ವಾಸನಾವಶ ಹಿಂದಿನ ಸಂಸ್ಕಾರ ಹಿಂದಿನ ಕರ್ಮಕ್ಕನುಗುಣವಾಗಿ ಆ ಮಾಯೆ ನಮ್ಮನ್ನು ಸುತ್ತಿಸುವುದರಿಂದ ನಮಗೆ ಪ್ರಪಂಚ ನಾನಾಕಾರವಿಧಂ ವಿಶ್ವಂ ಭ್ರಮಮಾಣಂ ಚ ಪಶ್ಯತಿ, ನಾನಾ ವಿಧವಾಗಿ ಪ್ರಪಂಚ ತೋರುತ್ತೆ. ಇದು ವಿಕ್ಷೇಪ ಶಕ್ತಿ. ವಾಸ್ತವಿಕವಾಗಿಲ್ಲ, ಚಿತ್ ಸತ್ ಆನಂದ ಒಂದೇ ಸ್ವರೂಪ ನಮ್ಮದು. ಆದರೆ ಈ ಮಾಯೆ ಅನ್ನೋದು ನಮಗೆ ಸುತ್ತಿಸುವುದರಿಂದ, ಚಿಕ್ಕ ಮಕ್ಕಳನ್ನು ದೊಡ್ಡವರು ಆಟಕ್ಕೆ ಸುತ್ತಿಸಿದ ಹಾಗೆ ನಮಗೆ ಆ ಸುತ್ತಿಸಿದ ಒಂದು ರಭಸಕ್ಕೆ ಒಂದು ಸ್ವಲ್ಪ ಭ್ರಮೆಯಾಗಿ, ಓಹೋ ಇದೊಂದು ವಿಚಿತ್ರವಾದ ಪ್ರಪಂಚ ಇದೆ ಅಂತ ಅನುಭವಕ್ಕೆ ಬರುತ್ತಂತೆ ಸುರೇಶ್ವರ ಉದಾಹರಣೆ. ಇದು ವಿಕ್ಷೇಪ ಶಕ್ತಿ. ಹೀಗೆ ಮಾಯಾ ಅದಕ್ಕೆ ಎರಡು ಶಕ್ತಿಗಳು, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಸಂಸೃಜ್ಯ ಮನಸಾ ದೇವ ಸಂಸಾರಿನಿವ ಸಂಸರನ್ನಿವ ಲಕ್ಷ್ಯತೆ ಯಥಾ ಅರ್ಕ ಜಲ ಸಂಸರ್ಗಾತ್ ಚಲನ್ ನಾನೇವ ಲಕ್ಷ್ಯತೆ. ಆ ಮಾಯೆಯ ಒಂದು ಕಾರಣದಿಂದಲಾಗಿ ಆತ್ಮನಿಗೂ ಇದೆಲ್ಲ ಇದೆ ಅಂತ ನಮಗೆ ಭ್ರಮೆ. ಇದು ಅಧ್ಯಾಸ, ಅನ್ಯೋನ್ಯಾಧ್ಯಾಸ ಅಂತ ಬರುತ್ತೆ ಶಾಸ್ತ್ರದಲ್ಲಿ. ಈಗ ಒಂದು ಅಧ್ಯಾಸವನ್ನು ಹೇಳ್ತಾರೆ ಇಲ್ಲಿಗೆ ಮುಖ್ಯವಾಗಿ ಸುರೇಶ್ವರು ಈ ಶ್ಲೋಕದಲ್ಲಿ ಏನು ಅಂತಂದರೆ, ಸಂಸೃಜ್ಯ ಮನಸಾ ದೇವ ಸಂಸರನ್ನಿವ ಲಕ್ಷ್ಯತೆ. ಈ ಮನಸ್ಸಿನ ಒಂದು ತಾರಾತ್ಮ್ಯ ಸೇರಿಕೊಂಡಿರೋದ್ರಿಂದ ಅವಿದ್ಯೆಯಿಂದಲಾಗಿ ಅವನೇ ಸ್ವತಃ ಆತ್ಮನಿಗೆ ಇದೆಲ್ಲ ಇದ್ದ ಕಾಣುತ್ತಂತೆ. ಸಂಸರನ್ನಿವ ಲಕ್ಷ್ಯತೆ. ಅದಕ್ಕೊಂದು ಉದಾಹರಣೆ, ಯಥಾ ಅರ್ಕ ಜಲಸಂಸರ್ಗಾದ ಚಲನ್ ನಾನೇವ ಲಕ್ಷ್ಯತೆ. ಸೂರ್ಯನೇ ಚಲಿಸ್ತಾ ಇದ್ದ ಕಾಣುತ್ತೆ ನಮಗೆ ದೊಡ್ಡ ಸರೋವರದಲ್ಲಿ ಆ ಸೂರ್ಯನ ಪ್ರತಿಬಿಂಬ ನಮಗೆ ಕಂಡಾಗ. ಜಲ ಏರುಪೇರಾಗ್ತಾ ಇದೆ, ತೆರೆ ಬರ್ತಾ ಇದೆ ಗಾಳಿಗೆ, ಆ ಕಾರಣದಿಂದ ಅಲ್ಲಿ ಪ್ರತಿಬಿಂಬ ಅಲುಗಾಡಿದಂತೆ ಕಾಣುತ್ತೆ. ನಾವೇನು ತಿಳ್ಕೊಂಡಿರ್ತೇವೆ ಅಂತಂದರೆ, ಅದು ಸೂರ್ಯನೇ ಅಲುಗಾಡ್ತಾ ಇದ್ದಾಗ ನಮಗೊಂದು ಭ್ರಾಂತಿ. ವಾಸ್ತವಿಕವಾಗಿ ಪ್ರತಿಬಿಂಬವೂ ಅಲುಗಾಡೋದಿಲ್ಲ, ಸೂರ್ಯನೂ ಅಲುಗಾಡೋದಿಲ್ಲ, ಪ್ರತಿಬಿಂಬ ಅಲುಗಾಡೋದಿಲ್ಲ, ಬಂತು ನೀರೇ ಅಲುಗಾಡೋದು, ನೀರೇ ಅಲುಗಾಡೋದು. ಹಾಗೆ ಸೂರ್ಯನಿಗೂ ಕೂಡ ಎಷ್ಟೋ ಸಾರಿ ಸೂರ್ಯನೇ ನಾವು ಇದಾದಾಗ ಕಾಣ್ತೇವೆ, ಹೋದಾಗ ಬಂದಾಗ ಇದೆಲ್ಲ ಕಾಣುತ್ತೆ. ಅದು ಇದಿಲ್ಲ, ನಾವು ನಡ್ಕೊಂಡು ಹೋಗೋಗಲು ಅದು ಬರುತ್ತಲ್ಲ ಎಷ್ಟೋ ಸಾರಿ ನಡ್ಕೊಂಡು ಹೋಗೋ ಮೇಲೆ ಆಕಾಶಕ್ಕೆ ನೋಡಿಕೊಂಡು ನಾವು ನಡ್ಕೊಂಡು ಹೋದರೆ ನಮ್ಮೊಟ್ಟಿಗೆ ಚಂದ್ರನೋ ಸೂರ್ಯನೋ ಇದ್ದರೆ ಅವರು ಒಟ್ಟಿಗೆ ನಡ್ಕೊಂಡು ಬಂದಾಗ ಕಾಣುತ್ತೆ, ನಮ್ಮೊಟ್ಟಿಗೆ ಬಂದಾಗ ಕಾಣುತ್ತೆ ಎಷ್ಟೋ ಸಾರಿ. ಎಲ್ಲೂ ಇಲ್ವಲ್ಲ, ಹೋಗೋದು ನಾವೇ, ಭ್ರಮೆ ಭ್ರಾಂತಿ ಅಷ್ಟೆ. ಹಾಗೆ ಇದು ಕೂಡ ಯಥಾ ಅರ್ಕ ಜಲಸಂಸರ್ಗ ಚಲನ್ ನಾನೇವ ಲಕ್ಷ್ಯತೆ. ಇಷ್ಟು ಹೇಳಿ ನಮ್ಮನ್ನು ಅಲ್ಲಿಗೆ ನಿಲ್ಲಿಸೋದು ಎಷ್ಟು ಮಾತ್ರಕ್ಕೂ ಸರಿ ಇಲ್ಲ. ಭಗವತ್ಪಾದರು
ಆ ಉಪದೇಶದಲ್ಲಿ ಹೇಳಿದ್ದನ್ನು ಸಾರ ಹೇಳಬೇಕಾಗಿದೆ. ಅದಕ್ಕಾಗಿ ಸುರೇಶ್ ಹೇಳ್ತಾರೆ, ಯೋಗಾಭ್ಯಾಸ ವಶಾದ್ಯೇನ ಮನೋ ನಿರ್ವಿಷಯಂ ಕೃತಂ. ಯೋಗಾಭ್ಯಾಸವನ್ನು ಮಾಡೋದರ ಮೂಲಕ ಈ ಮನಸ್ಸನ್ನು ಪರಿಪೂರ್ಣವಾಗಿ ನಿರ್ವಿಷಯವನ್ನಾಗಿ ಮಾಡಬೇಕು. ನಿವೃತ್ತ ಸಪಮಾನ್ ಸದ್ಯೋ ಜೀವನ್ಮುಕ್ತೋ ಭವಿಷ್ಯತಿ. ಆಗ ಆ ಪುರುಷ ಅವ ಜೀವನ್ಮುಕ್ತನಾಗ್ತಾನೆ. ಮನಸ್ಸು ನಿರ್ವಿಷಯವಾಗಬೇಕು. ವಿಷಯಗಳಿಂದ ಕೂಡಿದ, ಕಾಲುಷ್ಯದಿಂದ ಕೂಡಿದ ಮನಸ್ಸಾದರೆ ಬಂಧನ. ನಿರ್ವಿಷಯವಾದಂಥ ಮನಸ್ಸು ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತಲೇ ನಾನು ಆಗ ಹೇಳಿದ ಆ ಮಂತ್ರದ ಉತ್ತರಾರ್ಥ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಅನ್ನುವ ಮಂತ್ರದ ಉತ್ತರಾರ್ಥದ ಭಾಗ ಈಗ ಹೇಳ್ತಾ ಇದ್ದಾರೆ. ನಿವೃತ್ತ ಸಪಮಾನ್ ಸದ್ಯ ಜೀವನ್ಮುಕ್ತೋ ಭವಿಷ್ಯತಿ. ಯಾವಾಗ ಅಂದರೆ ನಿರ್ವಿಷಯವನ್ನಾಗಿ ಮಾಡಿದಾಗ. ಇನ್ನೊಂದು ಶ್ರುತಿಯನ್ನು ಇಲ್ಲಿ ಭಗವತ್ಪಾದರು ಸುರೇಶ್ವರು ಹೇಳ್ತಾರೆ. ಮುಂಡಕದಲ್ಲಿ ಬರತಕ್ಕಂಥ ಒಂದು ಶ್ರುತಿ ಇದು ಮಂತ್ರ. ದ್ವಾಸುಪರ್ಣೌ ಚ ಸಯುಜೌ ಅಭವನ್ ಮಾಯಯಾ ಶಿವ ಅಜಾಮೇಕಾಂ ಜುಷನ್ಮೇಕಃ ನಾನೇವಾಸೀದಿತಿ ಶ್ರುತಿ ಅಂತ. ಈ ಶ್ರುತಿ ಏನು ಹೇಳುತ್ತೆ ಅಂತ ಹೇಳ್ತೇನೆ ಅಷ್ಟೇ. ಒಂದು ಮರ, ಆ ಮರದಲ್ಲಿ ಎರಡು ಹಕ್ಕಿಗಳು. ಒಂದು ಹಕ್ಕಿ ಮರದ ಹಣ್ಣನ್ನು ಚೆನ್ನಾಗಿ ತಿಂತಾ ಇದೆ, ಇನ್ನೊಂದು ಹಕ್ಕಿ ಸುಮ್ಮನೆ ಕೂತಿದೆ, ಆನಂದವಾಗಿ ಕೂತಿದೆ ಅಂತ ಇದಕ್ಕೆ ಸಾಮಾನ್ಯವಾದ ಅರ್ಥ. ಅದನ್ನು ಮಂತ್ರ ಯಾಕೆ ಹೇಳುತ್ತೆ ಅನ್ನೋದನ್ನು ಭಗವತ್ಪಾದರ ಭಾಷ್ಯದಲ್ಲಿ ಬರೀತಾರೆ. ಶರೀರ ಅನ್ನೋದು ಒಂದು ಮರ, ಆ ಶರೀರದಲ್ಲಿ ಜೀವಾತ್ಮ ಮತ್ತು ಈಶ್ವರ ಅಂತಕ್ಕಂಥ ಎರಡು ಹಕ್ಕಿಗಳು. ಆ ಹಕ್ಕಿಯಲ್ಲಿ ಜೀವಾತ್ಮನಾದವ ಈ ಶರೀರದಿಂದ ಬರತಕ್ಕಂಥ ಎಲ್ಲ ಫಲಗಳು, ಶರೀರ ವೃಕ್ಷ, ಶರೀರ ಅನ್ನೋ ವೃಕ್ಷ ಏನಿದೆ ಇದರಲ್ಲಿ ಉಂಟಾಗುವಂಥ ಕರ್ಮಫಲ.